Hello my dear friends and my dear students, welcome to our YouTube channel Civil with Sudhir. So in today's class we are discussing the environmental studies MCQ. This is a class 4. If you have still not watched our previous classes, please in the I button I have given the link, you can watch our all the previous classes. That is I have completed 3 classes aitha. So ee ondu environmental studies MCQ tumba bega complete martene, dayavittu nan kshamisi. So because of some reasons aitha, reasons nan helodilla, I was not feeling well from the past few days. So still how I have managed today to do this video. So because tumba students comment martta idare serious candidates ge problem aagtide anta, so adakke I have come here and I have starting today again the classes. Okay, bani start madona ivattina classes. So nan sound nimage correct aagi barlilla, dayavittu swalpa enadre adjust maadkoli because I can't speak loudly because I have some throat problem. Okay, I hope you understand maadkottira anta ankondidini. Start madona ivattina class, tumba important ide. The order of basic process involved in the succession. Nodi, order of basic process of succession. Succession bagge na nimge already enantandre previous class alli helide. Succession is nothing but ondu normally barren land en irutte adu aa barren land first enagutte antandre aa barren land swalpa sanna sanna gida athwa enadru belkolutte, hull belkolutte, adadmele sanna sanna mara belkolutte, adadmele adu swalpa doddadagutte ಅಯ್ತಾ, ಅದಾದ್ಮೇಲೆ ಇನ್ನೂ ದೊಡ್ಡದಾಗುತ್ತೆ, ರೈಟ್. ಸೊ ಇದೇ ತರ ಏನು ನೇಚರ್ ಪ್ರೋಸೆಸ್ ಏನಿದೆ ನೋಡಿ, ಅದನ್ನ ನಾವು ಸಕ್ಸೆಷನ್ ಅಂತೀವಿ. ಬಟ್ ಇಲ್ಲಿ ಕೇಳ್ತಾ ಇರೋದು ಅವರು ಬೇಸಿಕ್ ಪ್ರೋಸೆಸ್ ಇನ್ವಾಲ್ವ್ಡ್ ಇನ್ ದ ಸಕ್ಸೆಷನ್. ಸೊ ಬೇಸಿಕ್ ಪ್ರೋಸೆಸ್ ಅಲ್ಲಿ ನೀವು ನೋಡಬೇಕು, ನುಡೇಷನ್ ಅಂತ ಬರುತ್ತೆ ಫಸ್ಟ್, ಇನ್ವೇಷನ್, ಕಂಪ್ಲೀಷನ್ ಅಂಡ್ ಕೋಯಕ್ಷನ್, ರಿಯಾಕ್ಷನ್, ಸ್ಟೆಬಿಲೈಸೇಷನ್. ಸೊ ಇದಕ್ಕೆ ನಾನು ಇಲ್ಲಿ ಎಕ್ಸಾಂಪಲ್ ಆರಾಮಾಗಿ ನಿಮಗೆ ತೋರಿಸ್ತಾ ಇದ್ದೀನಿ, ಸೊ ದಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ನುಡೇಷನ್ ಅಂದ್ರೆ ಇದು ಫಸ್ಟ್ ಸ್ಟೆಪ್ ಇರುತ್ತೆ, ಇದನ್ನ ತಿಳ್ಕೋಬಹುದು ಆಯ್ತಾ. ಸೊ ಎಕ್ಸ್ಪೋಸ್ ರಾಕ್ಸ್ ಈಚಸ್ ಇಲ್ಲಿವರೆಗೂ ಬರುತ್ತೆ. ಓಕೆ, ಸೊ ಇಷ್ಟ ಅಂತ ತಿಳ್ಕೊಳ್ಳೋಣ. ಸೊ ಈ ಒಂದು ಪ್ರೋಸೆಸ್ಗೆ ನಾವು ನುಡೇಷನ್ ಅಂತೀವಿ, ಅಂದ್ರೆ ಫಸ್ಟ್ ಪ್ರೋಸೆಸ್ ಇರುತ್ತೆ ಅದು. ಇನ್ವೇಷನ್ ಅಂತಂದ್ರೆ ಸ್ವಲ್ಪ ಸ್ವಲ್ಪ ಏನಂತಂದ್ರೆ ಇಲ್ಲಿ ನೋಡ್ಬೋದು ನೀವು ಈ ಸ್ಟೆಪ್ ಇಂದ ಇಲ್ಲಿಗೆ, ರೈಟ್. ಸೊ ಇಲ್ಲಿಂದ ಇಲ್ಲಿಗೆ ಏನಂತಂದ್ರೆ ಅದು ಏನ್ ಬೆಳ್ಕೊಂಡಿದೆ, ಲೀಚಸ್, ಮಾಸಸ್, ಆನ್ಯುವಲ್ ವೀಡ್ಸ್ ಆಯ್ತಾ. ಸೊ ಇದು ಒಂದು ಏನ್ ಬೆಳ್ಕೊಳ್ಳುತ್ತಲ್ಲ, ಸ್ವಲ್ಪ ಗಿಡ ಮರಗಳು ಸಣ್ಣ ಸಣ್ಣ ಆಯ್ತಾ ಸಸಿಗಳು ಏನು ಬೆಳ್ಕೊಳ್ಳುತ್ತೆ ನೋಡಿ. ಸೊ ಅದನ್ನ ನಾವು ಇನ್ವೇಷನ್ ಅಂತೀವಿ. ಕಂಪ್ಲೀಷನ್ ಅಂಡ್ ಕೋಆಕ್ಷನ್, ಸೊ ಆಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ ಇದು ಆಯ್ತಾ. ಆಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ, ಅದಾದ್ಮೇಲೆ ರಿಯಾಕ್ಷನ್ ಮತ್ತು ಸ್ಟೆಬಿಲೈಸೇಷನ್. ಸೊ ಈ ಥರ ಬೆಳ್ಕೊಂಡು ಬೆಳ್ಕೊಂಡು ಹೋಗುತ್ತೆ, ಇದನ್ನೇ ನಾವು ಸಕ್ಸೆಷನ್ ಅಂತೀವಿ. ಸೊ ಇದು ಒಂದು ಏನಂತಂದ್ರೆ ಇದು ಒಂದು ರೂಟ್ ಏನಂತಂದ್ರೆ ಸ್ಟೆಪ್ಸ್ ಇದೆ, ಇನ್ವೇಷನ್ ಸಾರಿ ನುಡೇಷನ್, ಇನ್ವೇಷನ್ ಸೆಕೆಂಡು, ಥರ್ಡ್ ಕಂಪ್ಲೀಷನ್ ಆ್ಯಂಡ್ ಕೋಆಕ್ಷನ್, ಫೋರ್ತ್ ರಿಯಾಕ್ಷನ್ ಆ್ಯಂಡ್ ಸ್ಟೆಬಿಲೈಸೇಷನ್. ಈ ಇನ್ಕ್ರೀಸಿಂಗ್ ಆರ್ಡರ್ ದಯವಿಟ್ಟು ನೀವು ನೆನಪಿಡಬೇಕು, ಯಾಕೆಂತಂದ್ರೆ ಕ್ವಶನ್ ಇಲ್ಲ ಅದೇ ಕೇಳಿದ್ದಾರೆ. ಸೊ ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್? ದ ಆನ್ಸರ್ ಈಸ್ ದ ಡಿ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್. Which of the following convention aim to bring conservation of biological diversity? ನೋಡಿ, ಬರ್ತಾ ಬರ್ತಾ ಕ್ವಶನ್ಸ್ ಲೆವೆಲ್ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ನಾನು ಆಯ್ತಾ. ಯಾಕೆ ಅಂತಂದ್ರೆ ಎಕ್ಸಾಮಲ್ಲಿ ಯಾವ ಟೈಪ್ ಕ್ವಶನ್ ಕೇಳ್ತಾರೆ ಗೊತ್ತಿಲ್ಲ, ಇದು ಎನ್ವೈರನ್ಮೆಂಟಲ್ ಸ್ಟಡೀಸ್ ಇದೆ. ಸೊ ಯಾವುದೇ ಒಂಥರ ಕ್ವಶನ್ ಬರ್ಬೋದು, ಇಲ್ಲಿ ಒಂದೇ ಕ್ವಶನ್ ಇದೇ ಥರ ಬರುತ್ತೆ ಅಂತ ಹೇಳಕ್ ನನಗೂ ಆಗೋದಿಲ್ಲ. ಓಕೆ, ದಿಸ್ ಈಸ್ ಅ ವೆರಿ ನ್ಯೂ ಸಬ್ಜೆಕ್ಟ್ ಟು ಮೀ ಆಲ್ಸೋ, ರೈಟ್. ಹೇಳೋದ್ರಲ್ಲಿ ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮಿಸಿ ಆಯ್ತಾ. ಅದರನ್ನು ನಾನು ನೆಕ್ಸ್ಟ್ ಟೈಮ್ ಕರೆಕ್ಷನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಸೊ ಕನ್ವರ್ಜನ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ, ದ ಸಸ್ಟೈನಬಲ್ ಯೂಸ್ ಆಫ್ ಇಟ್ಸ್ ಕಾಂಪೊನೆಂಟ್ಸ್ ಆ್ಯಂಡ್ ದ ಫೇರ್ ಇಕ್ವಿಟೇಬಲ್ ಶೇರಿಂಗ್ಸು. ನೋಡಿ, ಫಸ್ಟ್ ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ. ವಿಚ್ ಆಫ್ ದಿ ಫಾಲೋವಿಂಗ್ ಅಂತ ಇರೋದು, ಕನ್ವೆನ್ಷನ್ ಏಮ್ಡ್ ಅಂದರೆ ಏಮ್ ಏನಿದೆ, ಏನಿದೆ ಅವ್ರ ಏಮ್ ಅಂದರೆ ಕನ್ಸರ್ವೇಷನ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ, ದ ಸಸ್ಟೈನಬಲ್ ಯೂಸ್ ಆಫ್ ದ ಕಾಂಪೊನೆಂಟ್ಸ್ ಆ್ಯಂಡ್ ದ ಫೇರ್ ಇಕ್ವಿಟೇಬಲ್ ಶೇರಿಂಗ್. ಅಂದರೆ ಒಂದು ನೇಚರ್ನ ಬಯೋಲಾಜಿಕಲ್ ಡೈವರ್ಸಿಟಿನ ಅವರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಕನ್ಸರ್ವ್ ಮಾಡ್ತಾ ಇದ್ದಾರೆ, ಸಸ್ಟೈನಬಲ್ ಯೂಸ್ನು ಮಾಡ್ತಾ ಇದ್ದಾರೆ, ಫೇರ್ ಆ್ಯಂಡ್ ಇಕ್ವಿಟೇಬಲ್ ಶೇರಿಂಗು ಮಾಡ್ತಾ ಇದ್ದಾರೆ. ಐ ಆಮ್ ಸಾರಿ. ಸೊ ಇದನ್ನು ನಾವು ಏನಂತೀವಿ, ಸೊ ಇದನ್ನು ನಾವು ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂತ ಅಂತೀವಿ. ಸೊ ಇದನ್ನು ನಾವು ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂತೀವಿ. ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ನೋಡಿ, ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅದನ್ನು ಸಿ ಬಿ ಡಿ ಅಂತ ಕರಿತೀವಿ. ಇಸ್ ಅ ಇಂಟರ್ನ್ಯಾಷನಲ್ ಲೀಗಲ್ ಇನ್ಸ್ಟ್ರೂಮೆಂಟ್, ಇದೊಂದು ಇಂಟರ್ನ್ಯಾಷನಲ್ ಲೀಗಲ್ ಇನ್ಸ್ಟ್ರೂಮೆಂಟ್ ಇದೆ ಫಾರ್ ದ ಕನ್ಸರ್ವೇಷನ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ. ನೋಡಿ, ಬಯೋಲಾಜಿಕಲಿ ಡೈವರ್ಸಿಟಿನ ಕನ್ಸರ್ವ್ ಮಾಡೋಕ್ಕೆ ಇದೊಂದು ಒಂದು ಬಾಡಿ ಥರ ಇದೆ ಇದು. ದಟ್ ಸಸ್ಟೈನಬಲ್ ಯೂಸ್ ಆಫ್ ಇಟ್ಸ್ ಕಾಂಪೊನೆಂಟ್ ಆ್ಯಂಡ್ ದ ಫೇರ್ ಇಕ್ವಿಟೇಬಲ್ ಶೇರಿಂಗ್ ಆಫ್ ದ ಬೆನಿಫಿಟ್ ಅರೈಸಸ್ ಆಫ್ ದ ಯೂಟಿಲೈಸೇಷನ್ ಆಫ್ ದ ಜೆನೆಟಿಕ್ ರಿಸೋರ್ಸಸ್. ಆ ರಿಸೋರ್ಸಸ್ನ ಯೂಸ್ ಮಾಡೋಕ್ಕೆ ಈ ಒಂದು ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಸಿ ಬಿ ಡಿ ಏನ್ ಮಾಡುತ್ತೆ ಅಂದರೆ, ದಟ್ ಹ್ಯಾಸ್ ಬಿನ್ ರೆಕ್ಟಿಫೈಡ್ ಬೈ ದ 196 ನೇಷನ್ಸ್.
196 ದೇಶಗಳು ಇದರ ಜೊತೆ ಕಂಬೈಂಡ್ ಆಗಿದೆ, ಇದು ಇದ್ರ ಜೊತೆ ಲಿಂಕ್ ಇಟ್ಕೊಂಡಿದ್ದಾರೆ. ಸೊ ಇದು ಏನ್ ಮಾಡುತ್ತೆ ಅಂದ್ರೆ, ಇಟ್ಸ್ ಓವರ್ ಆಲ್ ಆಬ್ಜೆಕ್ಟಿವ್ ಇಸ್ ಟು ಎನ್ಕರೇಜ್ ಆಕ್ಷನ್ಸ್ ವಿಚ್ ಲೀಡ್ ಟು ಸಸ್ಟೈನಬಲ್ ಫ್ಯೂಚರ್. ಸಸ್ಟೈನಬಲ್ ಅಂದ್ರೆ ನಮ್ಮ ಫ್ಯೂಚರ್ಗೋಸ್ಕರ, ಆಯ್ತಾ? ಸಸ್ಟೈನಬಲ್ ಫ್ಯೂಚರ್ ಅಂತಂದ್ರೆ ಮುಂದೆ ಫ್ಯೂಚರ್ ಜನರೇಷನ್ಗೋಸ್ಕರ ನಾವು ಏನಂತಂದ್ರೆ ಯಾವ ತರ ಒಂದು ಇಕೋಲಾಜಿಕಲ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡಬಹುದು, ಆಯ್ತಾ? ಯಾವ ತರ ಪೊಲ್ಯೂಷನ್ ಕಮ್ಮಿ ಮಾಡಬಹುದು. ಸೊ ಇದು ಅದೊಂದು ಹೆಲ್ಪ್ ಮಾಡುತ್ತೆ, ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ. ಸೊ ದ ಸೆಕ್ರೆಟರಿಯೇಟ್ ಆಫ್ ದ ಕನ್ವೆನ್ಷನ್ ಆಫ್ ಬಯಾಲಜಿಕಲ್ ಡೈವರ್ಸಿಟಿ ಈಸ್ ಬೇಸ್ ಇನ್ ಮಾಂಟ್ರಿಯಲ್, ಕೆನಡಾ. ಕೆನಡಾದಲ್ಲಿ ಇದು ಆಫೀಸ್ ಇದೆ, ಆಯ್ತಾ? ಹೆಡ್ ಆಫೀಸ್ ಅನ್ಬೋದು. ಸೊ ಇದು ಮೇನ್ ಫಂಕ್ಷನ್ ಏನಿದೆ ಅಂದ್ರೆ, ಇವು ಗೌರ್ಮೆಂಟ್ಗಳಿಗೆ ಇದು ಅಸಿಸ್ಟ್ ಮಾಡುತ್ತೆ. ಏನಂತ, ಸಿಬಿಡಿ ಅಂಡ್ ಇಟ್ಸ್ ಪ್ರೋಗ್ರಾಮ್ಸ್ ಆಫ್ ದ ವರ್ಕ್ ಟು ಆರ್ಗನೈಸ್ ಮೀಟಿಂಗ್ಸ್. ಮೀಟಿಂಗ್ಸ್ ಆರ್ಗನೈಸ್ ಮಾಡುತ್ತೆ. ಯಾವ ಮೀಟಿಂಗ್ಸು? ನಿಮ್ದು ಈ ಒಂದು ಏಮ್ ಅಲ್ಲಿ, ಈ ಒಂದು ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿಯಲ್ಲಿ ನಿಮ್ಮ ಕಂಟ್ರೀಸು ಯಾವ ಲೆವೆಲ್ ನಿಂತ್ಕೊಂಡಿದೆ, ಸೊ ನೀವು ಯಾವ ಥರ ಅದನ್ನು ಇಂಪ್ರೂವ್ ಮಾಡಬೇಕು, ಈ ಮೀಟಿಂಗ್ಸ್ ಇರುತ್ತೆ. ಡ್ರಾಫ್ಟ್ ಡಾಕ್ಯುಮೆಂಟ್ಸು, ಆಯ್ತಾ? ಡಾಕ್ಯುಮೆಂಟ್ಸು, ಆಮೇಲೆ ಕೋಆರ್ಡಿನೇಟ್ ವಿತ್ ಅದರ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್, ಕಲೆಕ್ಟ್ ಆ್ಯಂಡ್ ಸ್ಪ್ರೆಡ್ ದ ಇನ್ಫಾರ್ಮೇಷನ್. ಬೇರೆ ಕಂಟ್ರಿಯಿಂದ ಏನೇನು ಇನ್ಫಾರ್ಮೇಷನ್ ಬರುತ್ತೆ, ಯಾವ್ಯಾವ ಥರ ಮಾಡ್ತಾ ಇದ್ದಾರೆ, ಅದನ್ನು ನಾವು ಕಲೆಕ್ಟ್ ಮಾಡಿಬಿಟ್ಟು ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಆಯ್ತಾ? ಸೊ ದ್ಯಾಟ್ ಈಸ್ ಎನ್ ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ. ತುಂಬ ಇಂಪಾರ್ಟೆಂಟ್ ಇದೆ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇಲ್ಲಿ ಈ ನಾಲ್ಕು ನಾಲ್ಕು ಏನು ಆಪ್ಷನ್ ಇರುತ್ತಲ್ಲ, ಮುಂದೆ ಮುಂದೆ ನಾನು ಆಪ್ಷನ್ಸು ಏನಂತಂದ್ರೆ ನಿಮ್ಗೆ ಹೇಳ್ಕೊಡ್ತೀನಿ. ಆಯ್ತಾ? ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಸ್ಟಾರ್ಟೆಡ್ ಇನ್ 1973 ಟು ಸೇವ್ ದ ಎವರ್ಗ್ರೀನ್ ಟ್ರೋಪಿಕಲ್ ಫಾರೆಸ್ಟ್ ಇನ್ ದ ಪಲಕ್ಕಡ್ ಡಿಸ್ಟಿಕ್ ಆಫ್ ದ ಕೇರಳ ಇಂಡಿಯಾ ಫ್ರಮ್ ಬೀಯಿಂಗ್ ಫ್ಲಡೆಡ್ ಬೈ ದ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್. ಅಂದರೆ 1973 ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟು ಏನಂತಂದರೆ ಕೇರಳ ಗೌರ್ಮೆಂಟ್ ಅನೌನ್ಸ್ ಮಾಡಿತ್ತು. ಬಟ್ ಆ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟು ಯಾವ ಒಂದು ಫಾರೆಸ್ಟ್ ಅಂದರೆ ಫಾರೆಸ್ಟ್ ಬಂದಿತ್ತು ಅದನ್ನು ಯಾವ ಒಂದು ಮೂಮೆಂಟಿಂದ ಸ್ಟಾರ್ಟ್ ಮಾಡಿದ್ರು ಅಂದರೆ ಅದನ್ನು ನಾವು ಏನಂಬೋದು, ಸೈಲೆಂಟ್ ವ್ಯಾಲಿ ಮೂಮೆಂಟ್ ಅಂತ ಬರುತ್ತೆ. ಸೊ ಸೈಲೆಂಟ್ ವ್ಯಾಲಿ ಮೂಮೆಂಟ್ ಅಂದರೆ ಏನಂದರೆ ಇದು ನೀಲಗಿರಿಗೆ ತುಂಬ ಫೇಮಸ್ ಇದೆ, ರೈಟ್? ಇದು ನೀಲಗಿರಿಗೆ ತುಂಬ ಫೇಮಸ್ ಇದೆ. ಇದು ಸೈಲೆಂಟ್ ವ್ಯಾಲಿ ಮೂಮೆಂಟ್ ವಾಸ್ ಮೂಮೆಂಟ್ ಅಗೇನೆಸ್ಟ್ ದ ಸ್ಟೇಟ್. ಅಂದರೆ ಸ್ಟೇಟ್ ಅಂದರೆ ಯಾವುದು? ಕೇರಳ. ಆಯಿತಾ? ಸೊ ಕೇರಳ ಸ್ಟೇಟಲ್ಲಿ ಇದು ಆಗಿತ್ತು. ಪ್ರೊಟೆಕ್ಟ್ ಸೈಲೆಂಟ್ ವ್ಯಾಲಿ ಅನ್ ಆನ್ ಎವರ್ಗ್ರೀನ್ ಟ್ರಾಪಿಕಲ್ ಫಾರೆಸ್ಟ್. ನೋಡಿ, ಎವರ್ಗ್ರೀನ್ ಟ್ರಾಪಿಕಲ್ ಫಾರೆಸ್ಟ್ ಇದೆ ಅಂತಂದರೆ ಇದನ್ನು ನಾವು ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಪಲಕ್ಕಡ್ ಡಿಸ್ಟ್ರಿಕ್ಟ್ ಆಫ್ ದ ಕೇರಳ 1973 ಏನು ಮಾಡಿತ್ತಂದರೆ ಸೈಲೆಂಟ್ ವ್ಯಾಲಿ ರಿಸರ್ವ್ ಫಾರೆಸ್ಟ್ ಫ್ರಮ್ ಬೀಯಿಂಗ್ ಫ್ಲಡೆಡ್ ಬೈ ದ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್. ಇದು ಪ್ರಾಜೆಕ್ಟ್ ಇನ್ನೂ ಅನೌನ್ಸ್ ಮಾಡಿದ್ರು. ಸೊ ಅದನ್ನು ಕಂಪ್ಲೀಟ್ಲಿ 100% ಏನಂತಂದರೆ ಇದನ್ನು ವಿರೋಧ ಮಾಡಿದರು. ಸೊ ಆನ್ September 7, 1985 ದ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ವಾಸ್ ಫಾರ್ಮಲಿ ಇನಾಗ್ರೇಟೆಡ್. ನೋಡಿ, ಇದನ್ನು ನ್ಯಾಷನಲ್ ಪಾರ್ಕ್ ಅಂತ ಇನಾಗ್ರೇಟ್ ಮಾಡಿದ್ರು. 1986 ಏನು ಮಾಡ್ತಾ ಅಂತಂದರೆ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ವಾಸ್ ಡಿಸೈನೇಟೆಡ್ ಆಸ್ ಅ ಕೋರ್ ಏರಿಯಾ ಆಫ್ ದ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ಸ್. ನೋಡಿ, ಬಯೋಸ್ಫಿಯರ್ ರಿಸರ್ವ್ಸ್ ಅಂತ ನಿಮ್ಗೆ ಹೇಳಿದ್ದೀನಿ, ರೈಟ್? ಸೊ ಹಾಂ, ಒಂದು ನಿಮಿಷ. ಬಯೋಸ್ಫಿಯರ್ ರಿಸರ್ವ್ಸಲ್ಲಿ ಯಾವುದೇ ಒಂದು ಬಯೋಸ್ಫಿಯರ್ ರಿಸರ್ವ್ಸಲ್ಲಿ ಮೂರು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ. ಒಂದು ಕೋರ್ ಏರಿಯಾ ಅಂತ ಇರುತ್ತೆ, ಅಂದರೆ ಅಲ್ಲಿ ಯಾರೂ ಒಂದು ಹೋಗಂಗಿಲ್ಲ, ಯಾರೂ ಹೋಗಂಗಿಲ್ಲ. ಆ ಏರಿಯಾ ರೆಸ್ಟ್ರಿಕ್ಟೆಡ್ ಏರಿಯಾ ಅದು, ಅದು ಪ್ರಾಣಿ ಪಕ್ಷಿಗಳದು ಒಂದು ಕೋರ್ ಏರಿಯಾ, ಅದರದ್ದು ನ್ಯಾಚುರಲ್ ಹ್ಯಾಬಿಟೆಂಟ್ ಇರುತ್ತೆ, ಅಲ್ಲಿ ನಾವು ಹೋಗಂಗಿಲ್ಲ. ಇನ್ನೊಂದು ಬರುತ್ತೆ, ಆಯ್ತಾ? ಕೋರ್ ಆಗಿದ್ಮೇಲೆ ಇನ್ನೊಂದು ಬರುತ್ತೆ, ಏನಂತ ಇದನ್ನು ಏನಂತಂದರೆ ಫ್ರೀಜ್ ಝೋನ್ ಅಂತಲೂ ಅನ್ಬೋದು, ಅಥವಾ ಏನಂತಂದರೆ ಸ್ವಲ್ಪ ರಿಲೀಸ್ ಮಾಡಿರೋ ಝೋನು. ಇನ್ನೊಂದು ಅದರ ಪಕ್ಕ ಇನ್ನೊಂದು ಬರುತ್ತೆ. ಸೊ ಕೋರ್ ಅಂತ ಬರುತ್ತೆ, ಅದ್ರ ಅದಾದಮೇಲೆ ಸೆಕೆಂಡು ಬಫರ್ ಬರುತ್ತೆ, ಆಮೇಲೆ ಕನ್ವೆನ್ಷನ್ ಅಂತ ಬರುತ್ತೆ. ಆಯಿತಾ? ಸೊ ಈ ಥರ ಮೂರು ಏರಿಯಾ ಬರುತ್ತೆ. ಸೊ ಕೋರ್ ಏರಿಯಾ ಅಂತಂದರೆ ಇಲ್ಲಿ ಏನು ಮಾಡೋಂಗಿಲ್ಲ. ಬಫರ್ ಅಂತಂದರೆ ಇಲ್ಲಿ ಬರೀ ಸೈಂಟಿಸ್ಟ್ ಅವ್ರು ಹೋಗ್ಬಿಟ್ಟು ಏನಂತಂದರೆ ರಿಸರ್ಚ್ ವರ್ಕ್ ಅಷ್ಟೇ ಮಾಡೋಕ್ಕೆ ಅಲೋ ಇರುತ್ತೆ, ಬೇರೆ ಯಾರಿಗೂ ಪರ್ಸನ್ಸ್ಗೆ ಅಲೋಡ್ ಇರೋದಿಲ್ಲ. ಥರ್ಡ್ ಒನ್ ಏನಂತಂದರೆ ಇದು ಕನ್ವೆನ್ಷನ್. ಇಲ್ಲಿ ಏನಂತಂದರೆ ಸೆಟಲ್ಮೆಂಟ್ ಇರುತ್ತೆ, ನ್ಯಾಷನಲ್ ಪಾರ್ಕ್ ಇದೆಲ್ಲ ಈ ಏರಿಯಾದಲ್ಲಿ ಬರುತ್ತೆ. ಓಕೆ, ಸೊ ಇದು ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸೈಲೆಂಟ್ ವ್ಯಾಲಿ ಮೂಮೆಂಟು. ಸೊ ಈ ಕ್ವಶನ್ ಅರ್ಥ ಆಯ್ತು ಅಂತ ಅನ್ಕೋತೀನಿ, ರೈಟ್? ನೆಕ್ಸ್ಟ್ ಕ್ವಶನ್ನು, ನ್ಯಾಷನಲ್ ಪಾರ್ಕ್ ಅಸೋಸಿಯೇಟೆಡ್ ವಿತ್ ದ ಕನ್ಸರ್ವೇಷನ್ ಆಫ್ ಒನ್ ಹಾರ್ನ್ ರೈನೋಸರ್ಸ್. ಸೊ ರೈನೋಸರ್ಸ್ ಎಲ್ಲಿದೆ ಅಂತಂದರೆ ಇದು ಸಿಂಪಲ್ ಆಗಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಲ್ಲಿ ಇದೆ. ಕಾಜಿರಂಗ ನ್ಯಾಷನಲ್ ಪಾರ್ಕ್, ಕಾಜಿರಂಗ ನ್ಯಾಷನಲ್ ಪಾರ್ಕ್ ಎಲ್ಲಿ ಬರುತ್ತೆ? ಇದು ಬಂದ್ಬಿಟ್ಟು ಅಸ್ಸಾಂ ಅಲ್ಲಿ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಸೊ ಇದು, ಸೊ ಇದ್ರಗೋಸ್ಕರ ಇದು ಫೇಮಸ್ ಇದೆ. ಒನ್ ಏನಿದೆ ಇದು? ಒನ್ ಹಾರ್ನ್ ರೈನೋಸರ್ಸ್, ಇದು ರೈನೋಸರ್ಸ್ ಇದೆ ನೋಡಿ. ಹೌದಾ? ಸೊ ಇದು ಇಂಪಾರ್ಟೆಂಟ್ ಇದೆ, ಇದು ನೆನ್ಪಿಟ್ಕೊಳ್ಳಿ ನೀವು. ಯಾಕೆಂದರೆ ಇಲ್ಲಿ ಈ ಒಂದು ನ್ಯಾಷನಲ್ ಪಾರ್ಕಲ್ಲಿ 2500 ಜಾಸ್ತಿ ಇದೆ. ಆಯಿತಾ? ಅಪ್ರಾಕ್ಸಿಮೇಟ್ ಹೇಳ್ತಾ ಇರೋದು, ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಮೋರ್ ದೆನ್ 2500 ಜಾಸ್ತಿ ರೈನೋಸರ್ಸ್ ಇದೆ ಇಲ್ಲಿ. ಆಯಿತಾ? ಎಲ್ಲ ಮಿಕ್ಸ್ ಇದೆ ಇಲ್ಲಿ,
ಒನ್ ಆಫ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಏನಂತಂದ್ರೆ ರೈನೋಸರ್ಸ್ ಒಂದು ಪಾರ್ಕ್ ಇದೆ ಇದು, ರೈಟ್? ಸೊ ಅದಕ್ಕೆ 80% ರೈನೋಸರ್ಸ್ ಇಲ್ಲೇ ಇದೆ ವರ್ಲ್ಡ್, ರೈಟ್? ಸೊ ಅಷ್ಟು ಇಂಪಾರ್ಟೆಂಟ್ ಇದೆ ಈ ಒಂದು ಕಾಜಿರಂಗ ನ್ಯಾಷನಲ್ ಪಾರ್ಕ್. ನೆಕ್ಸ್ಟ್ ರಾಂತಂಬೋರ್ ನ್ಯಾಷನಲ್ ಪಾರ್ಕ್ ಎಲ್ಲಿ ಬರುತ್ತೆ ಅಂದ್ರೆ ಇದು ರಾಜಸ್ಥಾನಲ್ಲಿ ಬರುತ್ತೆ. ರಾಂತಂಬೋರ್ ಇಸ್ ಅ ನೋನ್ ಫಾರ್ ಇಟ್ಸ್ ಲಾರ್ಜ್ ಟೈಗರ್ ಪಾಪ್ಯುಲೇಷನ್. ಟೈಗರ್ ಪಾಪ್ಯುಲೇಷನ್ಗೆ ತುಂಬಾ ಫೇಮಸ್ ಇದೆ ಅದು. ನೆಕ್ಸ್ಟ್ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಎಲ್ಲಿ ಬರುತ್ತೆ ಅಂತಂದ್ರೆ ಫಾರೆಸ್ಟ್ ವೈಲ್ಡ್ ಲೈಫ್ ಸೆಂಚುರಿ. ಸೊ ಇದು ಉತ್ತರಾಖಂಡ್ ಸ್ಟೇಟಲ್ಲಿ ಬರುತ್ತೆ. ಇದಕ್ಕೆ ಬೆಂಗಾಲ್ ಟೈಗರ್ಗೆ ಇದು ಫೇಮಸ್ ಇದೆ, ರೈಟ್? ಸೊ ಬೆಂಗಾಲ್ ಟೈಗರ್ಗೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಈಸ್ ವೆರಿ ಫೇಮಸ್. ಅನಿಮಲ್ಸ್ ಇನ್ಕ್ಲೂಡಿಂಗ್ ಟೈಗರ್ಸ್, ಲಿಯೋಪರ್ಡ್ಸ್ ಅಂಡ್ ವೈಲ್ಡ್ ಎಲಿಫೆಂಟ್ಸ್, ರೈಟ್? ಸೊ ಲಿಯೋಪರ್ಡ್ಸ್ ವೈಲ್ಡ್ ಎಲಿಫೆಂಟ್ಸ್ಗೆ ಇದು ತುಂಬ ಫೇಮಸ್ ಇದೆ ಜಿಮ್ ಕಾರ್ಬೆಟ್. ವ್ಯಾಲಿ ಆಫ್ ಫ್ಲವರ್ಸ್, ವ್ಯಾಲಿ ಆಫ್ ಫ್ಲವರ್ಸ್ ಅಂತಂದರೆ 1982 ಇದು ಎಸ್ಟಾಬ್ಲಿಷ್ ಮಾಡಿರೋದು, ಆಯಿತಾ? ಇದು ಇಂಡಿಯನ್ ನ್ಯಾಷನಲ್ ಪಾರ್ಕ್ ಲೊಕೇಟೆಡ್ ಇನ್ ಚಮೋಲಿ ಇನ್ ದ ಸ್ಟೇಟ್ ಆಫ್ ಉತ್ತರಾಖಂಡ್. ಇದು ಒಂದು ಏನಂತಂದರೆ ಒಂದು ಇದೂ ಒಂದು ವ್ಯಾಲಿ ಆಫ್ ಫ್ಲವರ್ಸ್ ಥರ ಇದೆ. ಎಷ್ಟೋ ಕಿಲೋಮೀಟರ್ಸು ಬರೀ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲವರ್ಸ್ಗಳಿದೆ, ಆಯಿತಾ? ತುಂಬ ಚೆನ್ನಾಗಿದೆ. ಏನಂತಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ, ಒಳ್ಳೆ ಒಂದು ನಿಮಗೆ ನೋಡೋಕ್ಕೆ ಸಿಗುತ್ತೆ ಇದು ವ್ಯಾಲಿ ಆಫ್ ಫ್ಲವರ್ಸ್, ರೈಟ್? ನಾನು ನೋಡಿದ್ದೀನಿ, ತುಂಬ ಖುಷಿಯಾಯಿತು ಇದು ನೋಡಿದಾಗ, ಗೊತ್ತಾಯ್ತಾ? ಚೆನ್ನಾಗಿದೆ ಇದು. ಸೊ ಇದು ಏನಂತಂದರೆ ಒಂದು ಒಂದು ಲಾರ್ಜ್ ಏರಿಯಾದಲ್ಲಿ ಏನಂತಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲವರ್ಸ್ನ ಬೆಳೆಸಿದ್ದಾರೆ, ರೈಟ್? ಸೊ ಅದೇ ವ್ಯಾಲಿ ಆಫ್ ಫ್ಲವರ್ಸ್ ಅಂತ ಅಂತೀರಿ. ರಾಂತಂಬೋರ್, ಕಾರ್ಬೆಟ್, ವ್ಯಾಲಿ ಆಫ್ ಫ್ಲವರ್ಸ್, ನಾಲ್ಕು ಗೊತ್ತಾಗಿದೆ. ನೆಕ್ಸ್ಟ್ ಕ್ವಶನ್, ಕವರಿಂಗ್ ದ ಸಾಯಿಲ್ ಸರ್ಫೇಸ್ ಬೈ ಸ್ಟ್ರಾ, ಲೀವ್ಸ್ ಆರ್ ಗ್ರಾಸ್ ಈಸ್ ನೋನ್ ಆಸ್. ಸೊ ಇದನ್ನ ಏನಂತೀವಿ ನಾವು, ಇದನ್ನ ಮುಲ್ಚಿಂಗ್ ಅಂತ ಅಂತೀವಿ, ರೈಟ್? ಇದನ್ನ ನಾವು ಮುಲ್ಚಿಂಗ್ ಅಂತೀವಿ. ಸೊ ಮುಲ್ಚಿಂಗ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಅ ಪ್ರೊಟೆಕ್ಟಿವ್ ಲೇಯರ್ ಆಫ್ ಮಟೀರಿಯಲ್ ಸ್ಪ್ರೆಡ್ ಆನ್ ದ ಟಾಪ್ ಆಫ್ ದ ಸಾಯಿಲ್. ಸಾರಿ, ಸ್ಪ್ರೆಡ್ ಆನ್ ದ ಟಾಪ್ ಆಫ್ ದ ಸಾಯಿಲ್ ಅಂದ್ರೆ ಒಂದು ಲ್ಯಾಂಡ್ ಇದೆ, ಆ ಲ್ಯಾಂಡ್ ಮೇಲೆ ಏನಂತಂದ್ರೆ ಏನು ಕಸ ಕಡ್ಡಿ ಬಿದ್ದಿರುತ್ತೆ, ಅದನ್ನ ನಾವು ಏನ್ ಮಾಡ್ತೀವಿ ಏನಂತಂದ್ರೆ ಸೆವರಲ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ ಇದನ್ನ. ಸೊ ಇದು ಸಾಯಿಲ್ ಮಾಯಿಶ್ಚರ್ಗೆ ಯೂಸ್ ಮಾಡ್ಬೋದು, ಎನ್ಹಾನ್ಸಿಂಗ್ ಸಾಯಿಲ್ ಫರ್ಟಿಲಿಟಿಗೆ ಯೂಸ್ ಮಾಡ್ಬೋದು, ಹೆಲ್ತ್ ಕಂಟ್ರೋಲಿಂಗ್ ವೀಡ್ಸು, ಆ್ಯಡಿಂಗ್ ಅಥೆಟಿಕ್ ವ್ಯಾಲ್ಯೂ. ಇದು ಒಂಥರ ಕಸ ಇದ್ದಂಗೆ ಇರುತ್ತೆ, ಬಟ್ ಇದು ಕಸ ನಾವು ಅನ್ನೋಂಗಿಲ್ಲ. ಇದನ್ನ ಆರ್ಗಾನಿಕ್ ಇರುತ್ತೆ, ಇನ್ಆರ್ಗಾನಿಕ್ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು, ಆರ್ಗಾನಿಕ್ ಇರುತ್ತೆ ಅಥವಾ ಇನ್ಆರ್ಗಾನಿಕ್ ಇರುತ್ತೆ. ಸೊ ಆರ್ಗಾನಿಕ್ ಅಲ್ಲಿ ನೋಡ್ಬೋದು ಸ್ಟ್ರಾ, ಚಿಪ್ಸು, ಅದರ್ ಅನಿಮಲ್ ಬೇರೆ ಬೇರೆದ್ ಇರುತ್ತೆ. ಇನ್ಆರ್ಗಾನಿಕ್ ಅಲ್ಲಿ ಸ್ಟೋನ್ಸು, ಬ್ರಿಕ್, ಚಿಪ್ಸ್ ಇದೆಲ್ಲ ಇರುತ್ತೆ. ಸೊ ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಮಣ್ಣಿನ ಮೇಲೆ ಹಾಕ್ತಾರೆ, ಆಯ್ತಾ? ಸೊ ಇದು ಯಾಕೆ ಅಂತಂದ್ರೆ ಪ್ರಿಸರ್ವೇಶನ್ಗೋಸ್ಕರ ಯೂಸ್ ಮಾಡ್ತಾರೆ. ಇದನ್ನ ಮುಲ್ಚ್ ಅಂತ ಅಂತೀವಿ, ಆಯ್ತಾ? ಒಂದು ವರ್ಡ್ ಇದೆ ಅಷ್ಟೇ ಇದು. ಸಾರಿ, ಈಗ ಲೀಚಿಂಗ್. ಲೀಚಿಂಗ್ ಏನಂತಂದ್ರೆ ಒಂದು ಸಾಯಿಲ್ ಇದೆ, ಆ ಸಾಯಿಲ್ ಅಲ್ಲಿ ಕೆಮಿಕಲ್ ಪ್ರೆಸೆನ್ಸ್ ಇದ್ದಾಗ ಆ ಸಾಯಿಲ್ನ ಒಂದು ವಾಟರ್ ತಗೊಂಡು ಪಾಸ್ ಮಾಡ್ತೀನಿ, ರೈಟ್? ಪಾಸ್ ಮಾಡಿಬಿಟ್ಟು ಆ ಕೆಮಿಕಲ್ನ ರಿಮೂವ್ ಮಾಡ್ಬೋದು, ಅದನ್ನ ಲೀಚಿಂಗ್ ಪ್ರೊಸೆಸ್ ಅಂತ ಅಂತೀನಿ. ಟೆರೆಸಿಂಗ್ ಅಂದ್ರೆ ಸಿಂಪಲ್ ಆಗಿ ಹೇಳ್ತಾ ಇದೀನಿ ನೋಡಿ. ಟೆರೆಸಿಂಗ್ ಅಂದ್ರೆ ಇದೊಂದು ಈ ತರ ಏನಂತಂದ್ರೆ ಇದು ಸ್ಲೋಪ್ ಇದೆ ಈ ತರ, ರೈಟ್? ಸ್ಲೋಪ್ ಈ ಕಡೆ ಇದೆ ಈ ತರ, ರೈಟ್? ಈ ತರ ಸ್ಲೋಪ್ ಇದೆ. ಸೊ ಈ ತರ ಸ್ಲೋಪು, ಆಯ್ತಾ? ಇದು ಬಟ್ ಹಿಂಗೆ ಹೈಟ್ ಹೋಗ್ತಾ ಇದೆ, ಐ ಕ್ಯಾನ್ ಶೋ ಲೈಕ್ ದಿಸ್, ಆಯ್ತಾ? ನೀವು ನೋಡ್ಬೋದು. ಸೊ ಈ ತರ ಇದೆ ಇದು, ಇದು ರೌಂಡ್ ಈ ತರ ಇದೆ ಅಂತ ತಿಳ್ಕೊಳ. ಸೊ ಇಲ್ಲಿ ನಾವೇನ್ ಮಾಡ್ತೀನಿ, ಇರಿಗೇಷನ್ ಮಾಡ್ತೀನಿ ಅಥವಾ ನಾ ಇಲ್ಲಿ ಕ್ರಾಪ್ಸ್ ಬೆಳೆಸ್ತೀನಿ, ಏನೋ ಮಾಡ್ತೀನಿ, ಆಯ್ತಾ? ಸೊ ಈ ತರ ಲೆವೆಲ್ಸ್ ಅಲ್ಲಿ ಹೋಗ್ತಾ ಇರುತ್ತೆ. ಸೊ ಅಂತ ಕಡೆ ನಾವು ಏನ್ ಬೆಳೆಸ್ತೀವಲ್ಲ ಅಂತ ಕಡೆ ಏನು ಇರಿಗೇಷನ್ ಮಾಡ್ತೀವಿ, ಅದನ್ನ ಟೆರೆಸಿಂಗ್ ಅಂತ ಅನ್ಬೋದು, ರೈಟ್? ಅಂತ ಟೆರೆಸಿಂಗ್ ಅಂತೀವಿ. ಇನ್ನೊಂದೇನಿದೆ ಅಂತಂದ್ರೆ ಕ್ರಾಪ್ ರೊಟೇಷನ್ ಅಂತ ಇದೆ, ರೈಟ್? ಸೊ ಕ್ರಾಪ್ ರೊಟೇಷನ್ ಈಸ್ ನಥಿಂಗ್ ಬಟ್ ಒಂದು ಲ್ಯಾಂಡ್ ಇದೆ, ಈ ಲ್ಯಾಂಡ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಫಸ್ಟ್ ಏನಂತಂದ್ರೆ ಗೋಧಿ ಬೆಳೆಸ್ತೀನಿ, ಆಯ್ತಾ? ಗೋಧಿ ಬೆಳೆಸ್ತೀನಿ, ಅದಾದ್ಮೇಲೆ ಜೋಳ ಬೆಳೆಸ್ತೀನಿ, ಅದಾದ್ಮೇಲೆ ಹತ್ತಿ ಬೆಳೆಸ್ತೀನಿ, ಆಯ್ತಾ? ಸೊ ಆಸ್ ಪರ್ ದ ಟೈಮ್ ಯಾವ್ಯಾವ ಥರ ಬರುತ್ತೆ, ಯಾವ್ಯಾವ ಥರ ರೊಟೇಷನ್ ಬರುತ್ತೆ, ಯಾವ್ಯಾವ ಥರ ಅದ್ರದ್ದು ಸೀಸನ್ ಬರುತ್ತೆ, ಅದ್ರ ಪ್ರಕಾರ ನಾನು ಬೆಳೆಸ್ತೀನಿ, ಓಕೆ? ಸೊ ಅದನ್ನೇ ನಾವು ಕ್ರಾಪ್ ರೊಟೇಷನ್ ಅಂತೀವಿ. ಇದನ್ನ ಯಾಕೆ ಮಾಡ್ತಾರಂದ್ರೆ ಭೂಮಿಯ ಫಲವತ್ತತೆ ಜಾಸ್ತಿ ಮಾಡೋಕೆ, ನ್ಯೂಟ್ರಿಷನ್ ಲೆವೆಲ್ ಜಾಸ್ತಿ ಆಗುತ್ತೆ, ಮಣ್ಣಿನ ಫರ್ಟಿಲಿಟಿನೂ ಇನ್ಕ್ರೀಸ್ ಆಗುತ್ತೆ, ಅದಕ್ಕೆ ಇದನ್ನ ಕ್ರಾಪ್ ರೊಟೇಷನ್ ಅಂತ ಅಂತಾರೆ. ನಾಲ್ಕು ಆಪ್ಷನ್ ಹೇಳ್ಕೊಟ್ಟಿದ್ದೀನಿ, ಡನ್. ನೆಕ್ಸ್ಟ್ ಕ್ವೆಶನ್, ರೆಡ್ ಪಾಂಡಾ ಇಸ್ ಅ ಹೈಲಿ ಎಂಡೇಂಜರ್ಡ್ ಸ್ಪೀಸೀಸ್, ಇಸ್ ಫೌಂಡ್ ಇನ್ ವಿಚ್ ಪಾರ್ಟ್ ಆಫ್ ದ ಇಂಡಿಯಾ? ಸೊ ಇದು ನಾರ್ತ್ ಈಸ್ಟರ್ನ್ ಹಿಮಾಲಯದಲ್ಲಿ ಕಾಣಿಸುತ್ತೆ, ಆಯ್ತಾ? ರೆಡ್ ಪಾಂಡಾ, ಆಯ್ತಾ? ಸ್ಕೆಚ್ ಹಾಕಿಲ್ಲ, ದಯವಿಟ್ಟು ಕ್ಷಮಿಸಿ. ಸೊ ಸ್ವಲ್ಪ ನೀವು ಸರ್ಚ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಇದು ಸಿಕ್ಕಿಂ ಅಲ್ಲಿ ಬರುತ್ತೆ, ಅರುಣಾಚಲ್ ಪ್ರದೇಶ, ಡಾರ್ಜಿಲಿಂಗ್, ಆಯ್ತಾ? ಮತ್ತೆ ಕಾಲಿಂಪೋ ಡಿಸ್ಟಿಕ್ ಆಫ್ ದ ವೆಸ್ಟ್ ಬೆಂಗಾಲ್, ಕಾಲಿಪೋಂಗ್ ಡಿಸ್ಟಿಕ್ ಆಫ್ ವೆಸ್ಟ್ ಬೆಂಗಾಲ್ ಅಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ, ರೆಡ್ ಪಾಂಡಾ. ಸೊ ಇದು ಅನಿಮಲ್ ಆಫ್ ದ ಸಿಕ್ಕಿಂ ಇದೆ, ಸ್ಟೇಟ್ ಅನಿಮಲ್ ಇದೆ ಇದು. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ನಿಮಗೆ ಈ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಎಂಡೇಂಜರ್ಡ್ IUCN ರೆಡ್ ಲಿಸ್ಟ್ ಅಲ್ಲಿ ಇದನ್ನ ಆ್ಯಡ್ ಮಾಡಿದ್ದಾರೆ. ಇದನ್ನ 1972 ನಮ್ದು ಇಂಡಿಯನ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಇಂದ ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ನಾವು ಇಷ್ಟು ವರ್ಷದಿಂದ, 1972 ಹಿಡ್ಕೊಂಡು ಇಲ್ಲಿವರೆಗೂ ಇದನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಅದು ಎಂಡೇಂಜರ್ಡ್ ಥ್ರೀಟೆಡ್ ಸ್ಪೀಸೀಸ್ ಇದೆ, ತುಂಬಾ ಅಳಿವಿನಂಚಿನಲ್ಲಿದೆ ಅದು,
ಆಯ್ತಾ. ಡಬ್ಲ್ಯೂ ಡಬ್ಲ್ಯೂ ಎಫ್ ಅಂದರೆ ವರ್ಲ್ಡ್ ವೈಲ್ಡ್ ಲೈಫ್, ಆಯ್ತಾ, ವೈಲ್ಡ್ ಲೈಫ್ ಫಂಡ್ ಅಂತ ಅಂತೀವಿ ಇದಕ್ಕೆ, ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್. ಇಂಡಿಯಾ ಹ್ಯಾಸ್ ಬಿನ್ ವರ್ಕಿಂಗ್ ಸಿನ್ಸ್ 2005 ಇನ್ ದ ಈಸ್ಟರ್ನ್ ಹಿಮಾಲಯ ರೀಜನ್ ಟು ಕನ್ಸರ್ವ್ ದಿಸ್ ಸ್ಪೀಸೀಸ್, ಆಯ್ತಾ. ಈ ಒಂದು ಫಂಡ್ ಇಂದ ಇದನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಸಾರಿ, ಸೊ ದಯವಿಟ್ಟು ಕ್ಷಮಿಸಿ, ಯಾಕೆಂದ್ರೆ ನನಗೆ ಎಷ್ಟು ಏನಂತಂದ್ರೆ ಐ ಆಮ್ ನಾಟ್ ಫೀಲಿಂಗ್ ವೆಲ್, ಬಟ್ ಸ್ಟಿಲ್ ಐ ಆಮ್ ಟ್ರೈಂಗ್ ಮೈ ಬೆಸ್ಟ್. ಓಕೆ, ನೆಕ್ಸ್ಟ್. ಟ್ರೋಪಿಕ್ ಲೆವೆಲ್ಸ್ ಆರ್ ಫಾರ್ಮ್ಡ್ ಬೈ, ಟ್ರೋಪಿಕ್ ಲೆವೆಲ್ಸ್ ಯಾವುದರಿಂದ ಫಾರ್ಮ್ ಆಗುತ್ತೆ ನೋಡಿ, ಇದಕ್ಕೆ ಸಿಂಪಲ್ ಆಗಿ ಹೇಳ್ತೀನಿ. ಈ ಟ್ರೋಪಿಕ್ ಲೆವೆಲ್ಸ್ ಅಂತಂದ್ರೆ ಅಟ್ ವಿಚ್ ಟ್ರಾನ್ಸ್ಫರ್ ಆಫ್ ಫುಡ್ ಎನರ್ಜಿ ಟೇಕ್ಸ್ ಪ್ಲೇಸ್ ಫ್ರಮ್ ಒನ್ ಆರ್ಗನಿಸಮ್ಸ್ ಟು ಅನದರ್, ಆಯ್ತಾ. ಒಂದು ಆರ್ಗನಿಸಮ್ ಇಂದ ಮತ್ತೊಂದು ಆರ್ಗನಿಸಮ್ಗೆ ಫುಡ್ ಚೈನ್ ಏನಿರುತ್ತೆ ನೋಡಿ, ಅದನ್ನ ನಾವು ಏನಂತಂದ್ರೆ ಟ್ರೋಪಿಕ್ ಲೆವೆಲ್ಸ್ ಅಂತ ಅಂತೀವಿ. ಸೊ ಹುಲ್ ಇರುತ್ತೆ, ಹುಲ್ನ ಏನಂತಂದ್ರೆ ಯಾರು ತಿನ್ನುತ್ತಾರೆ, ಹುಲ್ನ ಈಗ ಒಂದು ಜಿಂಕೆ ತಿನ್ನುತ್ತೆ, ಎಲ್ಲ ಯಾವುದೋ ಒಂದು ತಿನ್ನುತ್ತೆ ಅಂತ ತಿಳ್ಕೊಳ್ಳೋಣ. ಆ ಜಿಂಕೆನ ಹುಲಿ ತಿನ್ನುತ್ತೆ, ರೈಟ್. ಸೊ ಈ ತರ ಒಂದು ಫುಡ್ ಮತ್ತೊಂದು ಫುಡ್ ತಗೊಂಡು ಹೋಗೋದನ್ನ ನಾವು ಟ್ರೋಪಿಕ್ ಲೆವೆಲ್ಸ್ ಅಂತ ಅನ್ಬೋದು. ಫುಡ್ ಚೈನ್ ಫಾರ್ಮ್ ದ ಟ್ರೋಪಿಕ್ ಲೆವೆಲ್ಸ್, ಆಯ್ತಾ. ಇಲ್ಲಿ ನೋಡ್ಬೋದು ನೀವು, ಇದು ಯೂನಿ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಈ ತರ, ರೈಟ್. ಸೊ ಏನಿದೆ ಇದು, ಸೂರ್ಯ ಬರುತ್ತೆ, ಸೂರ್ಯ ಇದೆ, ಸೂರ್ಯನಲ್ಲಿರುವ ಏನೋ ಕಿರಣಗಳಿರುತ್ತೆ, ಅದರಿಂದ ಈ ಗ್ರಾಸ್ ಏನಿರುತ್ತೆ ಅದು ಅದ್ರ ಫುಡ್ ಅದೇ ಪ್ರೊಡ್ಯೂಸ್ ಮಾಡ್ಕೊಳುತ್ತೆ, ರೈಟ್. ಇದು ಪ್ರೊಡ್ಯೂಸರ್ ಇದೆ. ಸೊ ಇಲ್ಲಿಂದ ಇಲ್ಲಿ ಹೋಗೋವರೆಗೂ 90% ಏನಂತಂದ್ರೆ ಎನರ್ಜಿ ಲಾಸ್ ಆಗುತ್ತೆ ಡ್ಯೂ ಟು ದ ಹೀಟ್, ರೈಟ್. ಸೊ ಹೀಟ್ ಇಂದ ಲಾಸ್ ಆಗುತ್ತೆ 90%, 10% ಅಷ್ಟೇ ಹೋಗುತ್ತೆ ಪ್ರೈಮರಿ ಕನ್ಸ್ಯೂಮರ್ಸ್, ಮತ್ತೆ ಇದಕ್ಕೆ 10%, ಇದಕ್ಕೆ 10%. ಸೊ ಈ ತರ, ಸೊ ದಿಸ್ ಈಸ್ ವೀ ಕ್ವಾಲಿಟಿ ಅಂಡ್ ಯೂನಿ ಡೈರೆಕ್ಷನಲ್ ಎನರ್ಜಿ ಫ್ಲೋ ಇಸ್ ಇನ್ ಎನ್ ಯೂನಿ ಡೈರೆಕ್ಷನಲ್, ಇದು ಒಂದು ಕ್ವಶನ್ ಆಗ್ಬೋದು, ಗೊತ್ತಾಯ್ತಾ. ಸೊ ಇದು ನೆನ್ಪಿಟ್ಕೊಳ್ಳಿ, ರೈಟ್. ಚೆನ್ ವೇರ್ ಎನರ್ಜಿ ಟ್ರಾನ್ಸ್ಫರ್ ಟೇಕ್ಸ್ ಪ್ಲೇಸ್, ಎನರ್ಜಿ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಓಕೆ, ಫುಡ್ ಚೈನ್ ಲಿಂಕ್ ಆರ್ಗನಿಸಮ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ದ 3R ಪ್ರಿನ್ಸಿಪಲ್ ಇನ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸ್ಟ್ಯಾಂಡ್ ಫಾರ್, 3R ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ರೆಡ್ಯೂಸ್, ರಿಯೂಸ್, ರೀಸೈಕಲ್, ರೈಟ್. ಈ ಒಂದು ಫಾರ್ಮೆಟ್ ಅಲ್ಲೇ ಇರಬೇಕು. ಸೊ ರೆಡ್ಯೂಸ್ ಅಂದ್ರೆ ಈ ತರ ಬರುತ್ತೆ, ರೈಟ್. ರಿಯೂಸ್ ಇಲ್ಲಿ ಬರುತ್ತೆ, ರೀಸೈಕಲ್ ಇಲ್ಲಿ ಬರೀತೀನಿ ನಾನು. ಫಸ್ಟ್ ಏನ್ ಮಾಡಬೇಕು, ರೆಡ್ಯೂಸು, ಆಯ್ತಾ. ಸೊ ರೆಡ್ಯೂಸ್ನ ಏನ್ ಮಾಡ್ತೀವಿ ಅಂತಂದ್ರೆ, ಯಾವಾಗ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಿದೀವಲ್ಲ, ಅಲ್ಲೇ ವೇಸ್ಟ್ನ ಕಮ್ಮಿ ಮಾಡೋದು, ಸೋರ್ಸ್ ಪಾಯಿಂಟಲ್ಲೇ ಕಮ್ಮಿ ಮಾಡಿದ್ರೆ ನಮ್ಮ ವೇಸ್ಟ್ ಜನರೇಷನ್ ತುಂಬ ಕಮ್ಮಿ ಮಾಡ್ಬೋದು ನಾವು. ಸೊ ಅದನ್ನು ನಾವು ರೆಡ್ಯೂಸ್ ಅಂತೀವಿ. ರಿಯೂಸ್ ಅಂತಂದರೆ ಸಿಂಪಲ್ ಆಗಿ ಹೇಳೋದಂತಂದರೆ, ರಿಯೂಸ್ ಅಂತಂದರೆ ಈಗ ನಾನು ತೊಗೊಂಡಿದ್ದೀನಿ, ಅದರದ್ದು ಕಂಪ್ಲೀಟ್ ಯುಟಿಲೈಸೇಷನ್ ಮಾಡಿದ್ದೀನಿ, ಅದನ್ನು ಇನ್ನೊಂದು ಸಲ ಯಾವ ಥರ ಯೂಸ್ ಮಾಡ್ಬೋದು, ಜಸ್ಟ್ ಸ್ವಲ್ಪ ಮಾಡಿಫಿಕೇಶನ್ ಮಾಡಿಬಿಟ್ಟು. ಸೊ ಅದನ್ನು ನಾವು ರಿಯೂಸ್ ಅಂತೀವಿ. ಸೊ ಇವೆಲ್ಲ ಯಾಕೆ ಮಾಡ್ತಾರೆ ಅಂತಂದರೆ, ಇವು ವೇಸ್ಟ್ ಮಿನಿಮೈಸೇಷನ್ ಟೆಕ್ನಿಕ್ಸ್ ಇದೆ ಇವೆಲ್ಲ. ರೀಸೈಕಲ್ ಅಂದರೆ ಕಂಪ್ಲೀಟ್ ಯೂಸೇಜ್ ಆಗಿದೆ, ಅದನ್ನು ಕ್ರ್ಯಾಶ್ ಮಾಡಿಬಿಟ್ಟು ಇನ್ನೊಂದು ಸಲ ಮಾಡೋದು. ಸೊ ಅದನ್ನೇ ನಾವು ರಿಯೂಸ್ ಅಂತೀವಿ. ಸೊ ಇದು ಈ ಸೈಕಲ್ ರಿಪೀಟ್ ಆಗ್ತಾ ಇರುತ್ತೆ. ಸೊ ಇದನ್ನು 3Rs ಅಂತ ಅಂತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಫಸ್ಟ್ ಇದರ ಆನ್ಸರು ಫಸ್ಟ್ ಆಗುತ್ತೆ ಎ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎನ್ ಏರ್ ಪೊಲ್ಯೂಟೆಂಟ್, ಏರ್ ಪೊಲ್ಯೂಟೆಂಟ್ ಯಾವುದಿಲ್ಲ ಇದರಲ್ಲಿ. ಸೊ ನೈಟ್ರೋಜನ್ ಈಸ್ ನಾಟ್ ಎನ್ ಏರ್ ಪೊಲ್ಯೂಟೆಂಟ್, ಕರೆಕ್ಟಾ. ನೈಟ್ರೋಜನ್ ಏರ್ ಪೊಲ್ಯೂಟೆಂಟ್ ಇಲ್ಲ, ನಿಮಗೆಲ್ಲರಿಗೂ ಗೊತ್ತಿದೆ. ಯಾಕೆಂದರೆ ಅಟ್ಮಾಸ್ಫಿಯರಿಕ್ ಕಂಪೋಸಿಷನಲ್ಲಿ 78% ನೈಟ್ರೋಜನ್ ಇದೆ, 21% ಆಕ್ಸಿಜನ್ ಇದೆ, ನಿಮ್ಗೆ ಗೊತ್ತಿದೆ, ರೈಟ್. ಬಟ್ ಏರ್ ಪೊಲ್ಯೂಟೆಂಟು ಯಾವ್ಯಾವ ಇದೆ ಅಂದರೆ, ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಫ್ಲೈ ಏರ್, ಸಸ್ಪೆಂಡೆಡ್ ಪಾರ್ಟಿಕ್ಯುಲೇಟ್ ಮ್ಯಾಟರ್, ಇವು ಇದೆ, ಮತ್ತು ಇನ್ನೂ ಇದೆ, ಆಯಿತಾ. ಸೊ ಪ್ಯಾನ್ ಇದೆ, ಆಮೇಲೆ ಬೇರೆ ಬೇರೆದು ಇದೆ, ಬಟ್ ಇವೆಲ್ಲ ಇಂಪಾರ್ಟೆಂಟ್ ಇರೋದು ನಾನು ಬರ್ದಿನಿ. ಸೊ ಈಗ ನಮ್ಮ ಕಾರ್ಗಳು ಬೈಕ್ಗಳಿಂದ ಏನು ಬರುತ್ತೆ ಅಲ್ಲ, ಅದು ಕಾರ್ಬನ್ ಡೈಆಕ್ಸೈಡು, ಅದನ್ನು ತುಂಬ ಡೇಂಜರ್ ಇದೆ ನಮ್ಮ ಅಟ್ಮಾಸ್ಫಿಯರ್ಗೆ, ಹೌದಾ. ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಫಾಸಿಲ್ ಫ್ಯೂಲ್ಸ್ ಅಂತೀವಿ ಅದಕ್ಕೆ. ಓಕೆ, ಸೊ ಇದು ಬಂದುಬಿಟ್ಟು ಏನಂತಂದರೆ ನೋಡಿ, CO2, ಕಾರ್ಬನ್ ಡೈಆಕ್ಸೈಡ್ ಎಲ್ಲಿಂದ ಬರುತ್ತೆ ನಿಮ್ಗೆ ಗೊತ್ತಿದೆ, ಆಮೇಲೆ ಸ್ಮೋಕ್ ಗೊತ್ತಿದೆ, ಸಲ್ಫರ್ ಡೈಆಕ್ಸೈಡು ಗೊತ್ತಿದೆ, ಸಾರಿ. ಓಕೆ, ನೆಕ್ಸ್ಟ್. ಮಿನಮತ ಡಿಸೀಸ್ ಈಸ್ ಕಾಸ್ ಡ್ಯೂ ಟು ದ ಪೊಲ್ಯೂಷನ್ ಬೈ, ಮಿನಮತ ಡಿಸೀಸು, ಆಯ್ತಾ. ಮಿನಮತ ಡಿಸೀಸ್ ಯಾವುದರಿಂದ ಬರುತ್ತೆ ಅಂತ ಕೇಳ್ತಾ ಇರೋದು. ಸೊ ಇದು ಬಂದುಬಿಟ್ಟು ಮರ್ಕ್ಯೂರಿಯಿಂದ ಬರುತ್ತೆ, ರೈಟ್. ಸೊ ಮರ್ಕ್ಯೂರಿಯಿಂದ ಬರುತ್ತೆ ಇದು, ಮಿಥೈಲ್ ಮರ್ಕ್ಯೂರಿ ಪಾಯಿಂಗ್ ದಟ್ ಅಕ್ಕಡ್ ಇನ್ ದ ಹ್ಯೂಮನ್ಸ್ ಹೂ ಇಂಜೆಸ್ಟೆಡ್ ಫಿಶ್ ಅಂಡ್ ಶೆಲ್ ಫಿಶ್ ಕಂಟಾಮಿನೇಟೆಡ್. ಯಾರಾದ್ರೂ ಈ ಫಿಶ್ ತಿಂದಿರ್ತೀರಾ, ಆ ಫಿಶಲ್ಲಿ ಯಾವ ಮರ್ಕ್ಯೂರಿ ಲೆವೆಲ್ ಜಾಸ್ತಿ ಇರುತ್ತೆ, ಯಾಕೆ ಅಂತಂದರೆ ಆ ಮರ್ಕ್ಯೂರಿ ಲೆವೆಲು ಆ ಕೆಮಿಕಲ್ ಪ್ಲಾಂಟಿಂದ ನೀರಲ್ಲಿ ಬಿಟ್ಟಿರ್ತಾರೆ, ನೀರು ಈ ಫಿಶ್ ತೊಗೊಂಡಿರ್ತಾರೆ, ಆ ಫಿಶಿಂದ ನಮಗೆ ಬರುತ್ತೆ. ಸೊ ಈ ಡಿಸೀಸು ಮಿನಮತ ಡಿಸೀಸ್ ಅಂತ ಅಂತಾರೆ, ರೈಟ್. ಅದನ್ನು ಮರ್ಕ್ಯೂರಿಯಿಂದ ಬರುತ್ತೆ ಅದು. ನೆಕ್ಸ್ಟ್, ಸರ್ದಾರ್ ಸರೋವರ ಪ್ರೊಜೆಕ್ಟ್ ಈಸ್ ಸಿಚುವೇಟೆಡ್ ಆನ್ ದ ರಿವರ್. ಸರ್ದಾರ್ ಸರೋವರ ಪ್ರೊಜೆಕ್ಟು ಯಾವುದ್ರ ಮೇಲಿದೆ ಅಂತ ಹೇಳ್ತಾರೆ, ಇದು ನರ್ಮದಾ ರಿವರ್ ಮೇಲೆ ಇದೆ, ಆಯ್ತಾ. ಸರ್ದಾರ್ ಸರೋವರ ಡ್ಯಾಮ್ ಆನ್ ದ ಇಂಡಿಯನ್ ನರ್ಮದಾ ರಿವರ್ ಈಸ್ ಲೊಕೇಟೆಡ್ ಆನ್ ದ ವಿಲೇಜ್ ಆಫ್ ಕೇವಡಿಯಾ ಇನ್ ದ ಸ್ಟೇಟ್ ಆಫ್ ಗುಜರಾತ್, ಆಯ್ತಾ. ಗುಜರಾತಲ್ಲಿ ಇದೆ ಇದು.
ಸೊ ಆ್ಯಸ್ ಅ ಸಿವಿಲ್ ಇಂಜಿನಿಯರಿಂಗ್ ಪಾಯಿಂಟ್ ಆಫ್ ವ್ಯೂ ಇಂದ ಸ್ವಲ್ಪ ಒಂದೆರಡು ಪಾಯಿಂಟ್ ಹೇಳ್ತೀನಿ. ಈ ಡ್ಯಾಮ್ದು 1 to 1.0 meter ಲಾಂಗ್ ಇದೆ, ಇದು ಕಾಂಕ್ರೀಟ್ ಗ್ರಾವಿಟಿ ಡ್ಯಾಮ್ ಇದೆ. ನೋಡಿ ಇಲ್ಲೊಂದು ಮಾತು ಹೇಳ್ತೀನಿ, ಎಲ್ಲರೂ ಏನು ಮಾಡಿ ಗೊತ್ತಾ, ಲಿಸ್ಟ್ನ ರೆಡಿ ಮಾಡ್ಕೊಳ್ಳಿ. ನಮ್ಮ ಇಂಡಿಯಾದಲ್ಲಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ರಿವರ್ಸ್ ಯಾವುದಿದೆ, ಡಿಫ್ರೆಂಟ್ ರಿವರ್ಸ್ ಅದ್ರದ್ದು, ಮತ್ತು ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸು ಯಾವ್ಯಾವ ಟೈಪ್ ಇದೆ, ಅದ್ರದ್ದೇನು ಇಂಪಾರ್ಟೆನ್ಸ್ ಇದೆ, ಅದು ನಾನು ಅರ್ಥ ಮಾಡಿಕೊಂಡ್ರೆ ಲಿಸ್ಟ್ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ವಿತ್ ಎ ಪ್ರಪೋಸ್ ಫೈನಲ್ ಹೈಟ್ ಆಫ್ 163 meter ಹೈಟು ಅಬೋವ್ ದ ಡಿ ಫೌಂಡೇಶನ್, ಪ್ರೆಸೆಂಟ್ ಹೈಟ್ ಈಸ್ 121 meter. ಆಯಿತಾ, 121 meter ಇದ್ರ ಹೈಟ್ ಇದೆ, ಬಟ್ ಪ್ರಪೋಸ್ ಹೈಟು 163 meterವರೆಗೂ ಇದ್ರದ್ದು ನಾವು ಒಯ್ಬೋದು. ಡನ್. ನೋಡಿ ಇಲ್ಲಿ ಇನ್ನೊಂದು, ಗಂಗಾ ಯಮುನಾ ಕಾವೇರಿ ಇದ್ರ ಮೇಲೆ ಏನು ಪ್ರಾಜೆಕ್ಟ್ಸ್ ಇದೆ ಅಲ್ಲ, ಸೊ ದಯವಿಟ್ಟು ಅದ್ರ ಬಗ್ಗೆ ಓದ್ಕೊಳ್ಳಿ, ಮತ್ತು ಯಾವ್ಯಾವ್ದು ಇಂಪಾರ್ಟೆಂಟ್ ಡ್ಯಾಮ್ಸ್ ಇದೆ ಅದನ್ನು ಓದ್ಕೊಳ್ಳಿ. ಬಿಗ್ಗೆಸ್ಟ್ ನ್ಯೂಕ್ಲಿಯರ್ ಆಕ್ಸಿಡೆಂಟ್ ಅಕರ್ಡ್ ಇನ್, ಓ ಮೈ ಗಾಡ್, ಬಿಗ್ಗೆಸ್ಟ್ ನ್ಯೂಕ್ಲಿಯರ್ ಆಕ್ಸಿಡೆಂಟ್ ಎಲ್ಲಾಗಿದೆ, ಅದು ಚಾರ್ನ್ಬೆಲ್ ಎಂಬ ಒಂದು 1986 ಆಗಿರೋದು, ಇದು ಸೋವಿಯತ್ ಯೂನಿಯನಲ್ಲಿ ಆಗಿರೋದು. ಆಯಿತಾ, ಸೊ ಇದು ಒಂದು ಒನ್ ಆಫ್ ದ ಏನಂತಂದರೆ ವರ್ಸ್ಟ್ ಡಿಸಾಸ್ಟರ್ ಆಫ್ ದ ನ್ಯೂಕ್ಲಿಯರ್ ಪವರ್. ಆಯಿತಾ, ಅದ್ರದ್ದಾಗಿರೋದು ರೀಸೆಂಟ್ಲಿ ಅಂದರೆ ಒಂದು 10 ವರ್ಷ ಹಿಂದೆ ಆಗಿರೋದು, 2011, ಅದು ಫುಕಾಶಿಮಾ ಆಕ್ಸಿಡೆಂಟ್. ದಟ್ ಈಸ್ ಅ ಫುಕಾಶಿಮಾ ಡೈಚಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇನ್ ಜಪಾನ್, ಇದು ಜಪಾನಲ್ಲಿ ಆಗಿರೋದು. ರೈಟ್, ಸೊ ಜಪಾನಲ್ಲಿ ಆಗಿರೋದು ಇದಿದೆ. ಐ ಆಮ್ ರಿಯಲಿ ಸಾರಿ. ಆಯಿತಾ, ಸೊ ಇದು ಜಪಾನಲ್ಲಿ ಆಗಿರೋದು. ಸೊ ವಾಟ್ ಈಸ್ ಆನ್ಸರ್ ಫಾರ್ ದಿಸ್ ಕ್ವೆಶನ್? ದಟ್ ಈಸ್ ಎನ್ ಚಾರ್ನಬಲ್. ದ ಲೋವೆಸ್ಟ್ ಲೇಯರ್ ಆಫ್ ದ ಅಟ್ಮಾಸ್ಫಿಯರ್, ಲೋವೆಸ್ಟ್ ಲೇಯರ್ ಯಾವುದಿದೆ, ಸೊ ಇದು ನಿಮ್ಮೆಲ್ಲರಿಗೂ ಗೊತ್ತಿದೆ, ಅದು ಟ್ರೋಪೋಸ್ಫಿಯರ್ ಇದೆ. ರೈಟ್, ಲೋವೆಸ್ಟ್ ಲೇಯರ್ ಯಾವುದಾಗಿರುತ್ತೆ, ಟ್ರೋಪೋಸ್ಫಿಯರ್. ನೀವಿಲ್ಲಿ ನೋಡ್ಬೋದು 0 to 10, ಈ 10 kilometer ವರೆಗೆ ಏನಿದೆ ನೋಡಿ, ಈ 10 kilometer ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನಾನು ಇಲ್ಲಿ ಟಿಕ್ ಮಾಡ್ತಾ ಇದ್ದೆ ನೋಡಿ. ಆಯಿತಾ, ಸೊ ಈ 10 kilometer ನಮ್ದು ಏನು ಕ್ಲೈಮೇಟ್ಸ್ ಏನು ಚೇಂಜಸ್ ಆಗುತ್ತೆ, ಏನು ಮಳೆ ಬರುತ್ತೆ, ಏನೇನು ಇರುತ್ತೆ ಅಲ್ಲಿ ಮೋಡಗಳೆಲ್ಲ ಈ 10 kilometers ವರೆಗೂ ಇರುತ್ತೆ. ಈ 10 kilometers ಮೇಲೆ 50 kilometer ಒಳಗಡೆ ಇದನ್ನು ನಾವು ಸ್ಟ್ರಾಟೋಸ್ಫಿಯರ್ ಅಂತ ಅಂತೀವಿ. ಸೊ ಇಲ್ಲಿ ಓಜನ್ ಲೇಯರ್ ಇರುತ್ತೆ, ಜೆಟ್ಟು ಇಲ್ಲಿಂದನೇ ಹೋಗುತ್ತೆ, ಏರೋಪ್ಲೇನ್ಸು ಎಲ್ಲ ಇಲ್ಲಿಂದನೇ ಹಾರ್ಕೊಂಡು ಹೋಗುತ್ತೆ. ಆಯಿತಾ, ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್. ಆಮೇಲೆ 50 to 85, ಸೊ 50 to 85 ಏನಿದೆ, ಮೆಸೋಸ್ಫಿಯರ್ ಇದೆ ಇದು. ಸೊ ಇದು ಮೆಸೋಸ್ಫಿಯರ್, ಮೆಸೋ. ರೈಟ್, ಸೊ ಇಲ್ಲಿ ಏನಂತಂದರೆ ರಾಕೆಟ್ಸ್ಗಳು ಲಾಂಚಿಂಗು ಎಲ್ಲ ಇಲ್ಲಿಂದನೇ ಹೋಗುತ್ತೆ, ಗೊತ್ತಾಯ್ತಾ. ಸೊ ಇದು ಮೆಸೋಸ್ಫಿಯರ್. ಆಮೇಲೆ ಥರ್ಮೋಸ್ಫಿಯರ್ ಅಬೋ ದ 85 kilometers. ಓಕೆ, ಇದು ಫುಲ್ ಓಪನ್ ಆಗ್ಬಿಡುತ್ತೆ, ಹೊರಗಡೆ ಹೋಗುತ್ತೆ. ಓಕೆ, ಸೊ ಇವಿಷ್ಟು ನೆನ್ಪಿಡಿ, ಯಾಕೆಂದ್ರೆ ಇದ್ರ ಮೇಲೆ ಕ್ವಶನು ಬರೋ ಚಾನ್ಸಸ್ ಇದೆ. ಡನ್. ನೆಕ್ಸ್ಟ್ ಕ್ವಶನ್, ದ ಫಸ್ಟ್ ನ್ಯಾಷನಲ್ ಪಾರ್ಕ್ ಎಸ್ಟಾಬ್ಲಿಷ್ ಇನ್ 1936. 1936 ಅಲ್ಲಿ ಎಸ್ಟಾಬ್ಲಿಷ್ ಆಗಿರೋದು ಫಸ್ಟ್ ಯಾವುದಂತಂದ್ರೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್, ವಾಸ್ ದ ಫಸ್ಟ್ ನ್ಯಾಷನಲ್ ಪಾರ್ಕ್ ಟು ಬಿ ಸೆಟ್ ಅಪ್ ಇನ್ 1936. ಇಟ್ ಈಸ್ ಇನ್ ದ ಉತ್ತರಾಖಂಡ್, ಉತ್ತರಾಖಂಡ್ ಡಿಸ್ಟಿಕ್ ಅಲ್ಲಿ ಇದೆ ಇದು. ಸೊ ನೆಕ್ಸ್ಟು ದುದುವಾ ನ್ಯಾಷನಲ್ ಪಾರ್ಕು ಯು ಪಿ ಎಲ್ ಇದೆ, ಫೇಮಸ್ ಫಾರ್ ಟೈಗರ್ ರಿಸರ್ವ್ಸ್. ಆಯಿತಾ, ಈಗ ಆಪ್ಷನ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ನಾನು. ಸೊ ಇದು ಯು ಪಿ ಎಲ್ ಇದೆ, ಫೇಮಸ್ ಫಾರ್ ಟೈಗರ್ ರಿಸರ್ವ್ಸ್. ರಾಜಾಜಿ ನ್ಯಾಷನಲ್ ಪಾರ್ಕ್ ಇನ್ ಉತ್ತರಾಖಂಡ್, ಮೋಸ್ಟ್ ಫೇಮಸ್ ಫಾರೆಸ್ಟ್. ಎಲಿಫೆಂಟ್ ಪಾಪ್ಯುಲೇಷನ್, ಎಲಿಫೆಂಟ್ ಪಾಪ್ಯುಲೇಷನ್ಗೆ ಇದು ತುಂಬ ಫೇಮಸ್ ಇದೆ, ರಾಜಾಜಿ ನ್ಯಾಷನಲ್ ಪಾರ್ಕ್. ನೆಕ್ಸ್ಟ್ ಕಾಜಿರಂಗ, ನೀವೀಗ ಜಸ್ಟ್ ಹೇಳಿದ್ದೀನಿ, ಫಾರ್ ಒನ್ ಹಾರ್ನ್ ರೈನೋಸರ್ಸ್ಗೆ ಇದು ತುಂಬ ಫೇಮಸ್ ಇದೆ. ಓಕೆ, ಸೊ ಈ 4 ಆಪ್ಷನ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಒಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್, ಪ್ಲಾಂಟ್ಸ್ ದಟ್ ಕ್ಯಾನ್ ಗ್ರೋ ಇನ್ ಡ್ರೈ ಪ್ಲೇಸಸ್. ನೋಡಿ, ಡ್ರೈ ಪ್ಲೇಸಸ್ ಈಸ್ ನಥಿಂಗ್ ಬಟ್ ಡೆಸರ್ಟ್. ಡೆಸರ್ಟ್ ಅಲ್ಲಿ ಬೆಳೆಯೋದಕ್ಕೆ ನಾವು ಡ್ರೈ ಪ್ಲೇಸಸ್ ಅಂತ ಅನ್ಬೋದು. ಸೊ ಇದನ್ನ ಜೈರೋಫೈಟ್ಸ್ ಅಂತ ಅಂತೀವಿ. ಇದನ್ನ ನೋಡಿರ್ಬೋದು ನೀವು, ನೋಡಿ ಸ್ಕೆಚ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್, ಇದು ಕ್ಯಾಕ್ಟಸ್ ಅಂತ ಅಂತೀವಿ ಇದಕ್ಕೆ. ಸೊ ಇದು ಕ್ಯಾಕ್ಟಸ್ ಟ್ರೀ. ರೈಟ್, ಸೊ ಇದು ಕ್ಯಾಕ್ಟಸ್ ಟ್ರೀ ಇದೆ ಇದು, ಇಲ್ಲಿ ಸ್ಕೆಚ್ ಅಲ್ಲಿ ಕಾಣಿಸ್ತಾ ಇರೋದು. ಮತ್ತೆ ಪಾಮ್ ಟ್ರೀನು ನೋಡಿರ್ತೀರ ನೀವು, ಪಾಮ್ ಟ್ರೀ, ಪಾಮ್ ಐಲ್ಯಾಂಡ್, ದುಬೈ ನೋಡಿದಿರಲ್ಲ. ಸೊ ಅದು ಅದ್ರ ಬೇಸ್ ಮೇಲೆ ಇದೆ. ಸೊ ದುಬೈ ನೀವು ನೋಡಿರ್ತೀರಲ್ಲ, ಸೊ ಈ ಥರ ಇರುತ್ತೆ ನೋಡಿ. ರೈಟ್, ಸೊ ಇದು ಪಾಮ್ ಟ್ರೀ, ಸಾರಿ. ಸೊ ಪಾಮ್ ಟ್ರೀ ಏನಂತಂದ್ರೆ ಇದಕ್ಕೆ ಒಂದು ಎಕ್ಸಾಂಪಲ್ ಇದೆ, ಜೆರೋಪಾಯಿಟ್ಸು. ಯಾಕೆಂದ್ರೆ ಇದು ಡೈ ಒಂದು ಡೆಸರ್ಟ್, ನೀರು ಬೇಕಾಗಿಲ್ಲ ಇದಕ್ಕೆ, ಅಂತ ಕಡೆ ಬೆಳೆಯುತ್ತೆ. ಸೊ ಹೈಡ್ರೋಪಾಯಿಟ್ಸ್ ಅಂತಂದ್ರೆ ಇದು ಕಂಪ್ಲೀಟ್ಲಿ ಅಂಡರ್ ವಾಟರ್ ಬೆಳೆಯುತ್ತೆ. ಇದಕ್ಕೆ ಅಂಡರ್ ವಾಟರ್ ಅಂತೀವಿ, ಹೈಡ್ರೋಪಾಯಿಟ್ಸ್ ಅಂತ ನಥಿಂಗ್ ಬಟ್ ಓನ್ಲಿ ಇನ್ ಆರ್ ಆನ್ ವಾಟರ್. ಇನ್ ಆರ್ ಆನ್ ವಾಟರ್ ಮೆಸೋಪಾಯಿಟ್ಸ್ ಪ್ಲಾಂಟ್ ನೀಡಿಂಗ್ ಓನ್ಲಿ ಮಾಡರೇಟ್ ಅಮೌಂಟ್ ಆಫ್ ವಾಟರ್. ಯಾವುದಕ್ಕೆ ಮಾಡರೇಟ್ ಬೇಕಾಗುತ್ತೆ, ಅದು ಮೆಸೋಪಾಯಿಟ್ಸ್. ನೀರಲ್ಲಿ ಬೆಳೆಯೋದಕ್ಕೆ ಹೈಡ್ರೋಪಾಯಿಟ್ಸ್. ಹ್ಯಾಲೋಪಾಯಿಟ್ಸ್ ಅಂತ ಇದೆ ಆಪ್ಷನ್ನು. ಆಯಿತಾ, ಈಗ ನಾನು ಆಪ್ಷನ್ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಹ್ಯಾಲೋಪಾಯಿಟ್ಸ್ ಅಂತಂದರೆ ಯಾವ ಒಂದು ಮರ ಅಥವಾ ಯಾವ ಒಂದು ಗಿಡ ಏನಂತಂದರೆ ಉಪ್ಪಿನ ನೀರಲ್ಲಿ ಅಥವಾ ಉಪ್ಪಿನ ಜಾಗದಲ್ಲಿ ಬೆಳೆಯುತ್ತೆ, ಅದನ್ನು ನಾವು ಹ್ಯಾಲೋಪಾಯಿಟ್ಸ್ ಅಂತ ಅಂತೀವಿ. ರೈಟ್, ಆ ಕಾಂಟ್ಯಾಕ್ಟಲ್ಲಿ ಇದ್ಬಿಟ್ಟು ಬೆಳೆದ್ರೆ ಆಯಿತಾ ಅದನ್ನು ಹ್ಯಾಲೋಪಾಯಿಟ್ಸ್ ಅಂತ ಅಂತೀವಿ. ನೋಡಿ 4 ಆಪ್ಷನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಯಾಕೆಂದರೆ
ಕ್ವಶನ್ ಯಾವುದ್ರ ಮೇಲೂ ಬರ್ಬೋದು, ಇದು ಒಂದ್ರ ಮೇಲಲ್ಲ, ಇವ್ ನಾಲ್ಕರ ಮೇಲೂ ಬರ್ಬೋದು. ಓಕೆ ಡನ್. ಆಲ್ ಕನ್ಸ್ಯೂಮರ್ಸ್ ಆರ್, ಆಲ್ ಕನ್ಸ್ಯೂಮರ್ಸ್ ಆರ್, ವಿ ಕ್ಯಾನ್ ಸೇ ಆಲ್ ಕನ್ಸ್ಯೂಮರ್ಸ್. ನೋಡಿ ಈಗ ಕನ್ಸ್ಯೂಮರ್ಸ್ ಅಂದ್ರೆ ಏನು, ಈಗ ಜಸ್ಟ್ ಒಂದೇ ಒಂದು ನಿಮಿಷ, ಯು ಕ್ಯಾನ್ ಸಿ ಹಿಯರ್ ಒನ್ ಮಿನಿಟ್. ಎಸ್ ಯು ಕ್ಯಾನ್ ಸಿ ಹಿಯರ್ ಇನ್ ದಿಸ್ ಸ್ಕೆಚ್ ಯು ಕ್ಯಾನ್ ಸಿ ದೇರ್ ಇಸ್ ಅನ್ ಪ್ರೊಡ್ಯೂಸರ್, ದೇರ್ ಇಸ್ ಅನ್ ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್ ಅಂಡ್ ಟೆರಿಟರಿ ಕನ್ಸ್ಯೂಮರ್. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಕೇಳ್ತಾ ಇರೋ ಕ್ವಶನ್ ಯಾವ್ದಿದೆ ಇದು, ಒಂದು ನಿಮಿಷ, ಎಸ್ ಹಿಯರ್ ದಿಸ್ ಕ್ವಶನ್. ಓಕೆ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ಆಲ್ ಕನ್ಸ್ಯೂಮರ್ಸು, ಆಲ್ ಕನ್ಸ್ಯೂಮರ್ಸು ಹೆಟ್ರೋಟ್ರೋಪ್ಸ್ ಇರುತ್ತೆ. ಸೊ ಕನ್ಸ್ಯೂಮರ್ಸ್ ಅಂದ್ರೇನು, ಕನ್ಸ್ಯೂಮರ್ಸು ನಾವೇನಂತಂದರೆ ಬೇರೆ ಏನಂದ್ರೆ ನಾವು ಹುಡುಕ್ಬಿಟ್ಟು ತಿಂತೀವಿ ಆಯಿತಾ, ನಮ್ಮ ಊಟನ ಹುಡುಕ್ಬಿಟ್ಟು ತಿಂತೀವಿ. ಸೊ ಫಾರ್ ಎಕ್ಸಾಂಪಲ್ ಅನಿಮಲ್ಸ್ ಇದೆ, ನಾವು ಇದ್ದೀವಿ, ಇನ್ಸೆಕ್ಟ್ಸು, ಆರ್ಗನಿಸಮ್ಸ್, ಇವೆಲ್ಲ ಏನಂತಾರೆ ಕನ್ಸ್ಯೂಮರ್ಸು. ಪ್ರೊಡ್ಯೂಸರ್ಸ್ ಅಂತಂದರೆ ಅವು ಅವ್ರದ್ದು ಊಟ ಆಯಿತಾ, ಅವ್ರದ್ದು ಫುಡ್ಡು ಅವೇ ಕ್ರಿಯೇಟ್ ಮಾಡ್ಕೊಡುತ್ತೆ, ಫಾರ್ ಎಕ್ಸಾಂಪಲ್ ಪ್ಲಾಂಟ್ಸ್, ಕರೆಕ್ಟಾ, ಅವ್ರನ್ನ ನಾವು ಪ್ರೊಡ್ಯೂಸರ್ ಅಂತೀವಿ. ಡಿಕಂಪೋಸರ್ ಅಂತಂದರೆ ಇದು ಒಂದು ರೀಸೈಕಲ್ಗೆ ಹೆಲ್ಪ್ ಮಾಡುತ್ತೆ, ದಟ್ ಕ್ಯಾನ್ ಬ್ರೇಕ್ ಡೌನ್ ದ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸು ಆಯಿತಾ. ಈಗ ನೀವು ನೋಡಿರ್ಬೋದು, ಏನಾದರೂ ಪ್ರಾಣಿ ಎಲ್ಲಾದರೂ ಏನಾದರೂ ಸತ್ತೋಗಿದ್ರೆ ಅಲ್ಲಿ ವಾಸನೆ ತುಂಬ ಬರುತ್ತೆ, ಯಾಕೆಂದರೆ ದೇರ್ ಈಸ್ ಎನ್ ಅರ್ತ್ ವರ್ಮ್ಸ್ ಆರ್ ಆಕ್ಟಿವೇಟೆಡ್, ದೇ ಆರ್ ಡಿಕಂಪೋಸಿಂಗ್ ದ್ಯಾಟ್ ಅನಿಮಲ್ ಆಯಿತಾ, ಅದು ಇನ್ನೊಂದ್ಸಲ ರಿಜುವಿನೇಟ್ ಆಗೋಕೆ ಹೋಗ್ತಾ ಇದೆ, ಆ ಥರ ಅದನ್ನು ನಾವು ಇಟ್ಬಿಟ್ಕೋಬೇಕು, ಇದು ಡಿಕಂಪೋಸರ್. ಹರ್ಬಿವೋರಸ್ ಅಂತಂದರೆ ಸಿಂಪಲ್ ಆಗಿ ಹೇಳ್ತೀನಿ, ಇವು ವೆಜಿಟೇರಿಯನ್ ಆಯಿತಾ, ವೆಜಿಟೇರಿಯನ್ ಇದೆ ಇವು, ಓನ್ಲಿ ಯಾವುದು ಪ್ಲಾಂಟ್ ತಿನ್ನುತ್ತೆ ಅದನ್ನು ವೆಜಿಟೇರಿಯನ್ ಹರ್ಬಿವರಸ್. ನಾವು ಹರ್ಬಿವರಸ್ ಇದ್ದೀವಿ, ಮೈಸ್, ಡೀರ್, ಹಾರ್ಸ್, ಕಾಸ್, ಸಾರಿ ನಾವು ಎರಡೂ ಇದ್ದೀವಿ, ಸಾರಿ ನಾವು ಓಮ್ನಿವರಸ್ ಇದ್ದೀವಿ ಆಯಿತಾ. ಯಾಕೆ ಅಂತಂದರೆ ನಾವು ವೆಜ್ ನಾನ್ ವೆಜ್ ಎರಡೂ ತಿಂತೀವಿ ತಾನೆ, ವೆಜ್ ನಾನ್ ವೆಜ್ ಎರಡೂ ತಿನ್ಬೋದು ನಾವು. ಸೊ ದಟ್ ನಾವು ಬರ್ತೀವಿ ಅದರಲ್ಲಿ, ಬರ್ಡ್ಸ್, ರ್ಯಾಕ್ಸಾನ್, ಟರ್ಟಲ್ಸ್, ಡಾಗ್ಸ್, ಇವೆಲ್ಲ ವೆಜ್ ಆ್ಯಂಡ್ ನಾನ್ ವೆಜ್. ಇನ್ನೊಂದು ಕಾರಣ ಅಂತ ಬರುತ್ತೆ, ಬರೀ ನಾನ್ ವೆಜ್ ತಿನ್ನುತ್ತೆ ಇದು ಆಯಿತಾ, ಇದನ್ನು ಬರೀ ನಾನ್ ವೆಜ್ ತಿನ್ನೋರ್ನ ನಾವೇನಂತೀವಿ ಅಂತಂದರೆ ಕಾರ್ನಿವರಸ್ ಆ್ಯನಿಮಲ್ ದಟ್ ಈಟ್ಸ್ ಓನ್ಲಿ ಮೀಟ್ ಆ್ಯಂಡ್ ಆ್ಯನಿಮಲ್ಸ್. ಕ್ಯಾಟ್, ಲಯನ್, ವುಲ್ಸ್ ಇವೆಲ್ಲ ಏನಂತಂದರೆ ಕಾರ್ನಿವರಸ್. ಐ ಥಿಂಕ್ ಇವು ಆರು ತುಂಬ ಇಂಪಾರ್ಟೆಂಟ್ ಇದೆ, ಒಂದೇ ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ತುಂಬ ಖುಷಿ ಆಯ್ತು ನಿಮ್ಗೆ ಹೇಳೋಕ್ಕೆ. ಓಕೆ ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ದಟ್ ಈಸ್ ಅ ಹೆಟ್ರೋಟ್ರೋಪ್ಸ್. ಓಕೆ ಹೆಟ್ರೋಟ್ರೋಪ್ಸ್. ಮ್ಯಾಟರ್ ಮಸ್ಟ್ ಬಿ ರೀಸೈಕಲ್ಡ್ ಅಗೇನ್ ಆ್ಯಂಡ್ ಅಗೇನ್ ಬೈ ಅನ್ ಎಕೋಲಾಜಿಕಲ್ ಪ್ರೋಸೆಸ್ ಈಸ್ ಕಾಲ್ಡ್ ಆಯಿತಾ, ಅದನ್ನು ಬಯೋಕೆಮಿಕಲ್ ಸೈಕಲ್ ಅಂತ ಅಂತೀವಿ. ಬಯೋಕೆಮಿಕಲ್ ರೈಟ್, ಬಯೋಕೆಮಿಕಲ್ ಈಸ್ ನಥಿಂಗ್ ಬಟ್ ಮೂವ್ಮೆಂಟ್ ಆಫ್ ನ್ಯೂಟ್ರಿಯಂಟ್ಸ್ ಆ್ಯಂಡ್ ಅದರ್ ಎಲಿಮೆಂಟ್ಸ್ ಬಿಟ್ವೀನ್ ಬಯೋಟಿಕ್ ಆ್ಯಂಡ್ ಆಬಿಯೋಟಿಕ್. ನೋಡಿ, ಬಯೋಟಿಕ್ ಯಾವಕ್ಕೆ ಜೀವ ಇದೆ ಅದನ್ನು ಬಯೋಟಿಕ್ ಅಂತೀವಿ. ಆ್ಯನಿಮಲ್ಸ್, ಪ್ರಾಣಿಗಳು, ಪಕ್ಷಿಗಳು, ಹುಳಗಳು ಇವೆಲ್ಲ ಬಯೋಟಿಕ್. ಆಬಿಯೋಟಿಕ್ ದೋಸ್ ಡೋಂಟ್ ಹ್ಯಾವ್ ಎನಿ ಲೀವ್ಸ್ ಆಯಿತಾ, ಯಾವುದು ಜೀವಂತ ಇರೋದಿಲ್ಲ ಅದನ್ನು ಆಬಿಯೋಟಿಕ್. ಪ್ಲಾಂಟ್ಸು ಆಯಿತಾ, ಏನೇನಿರುತ್ತೆ, ಗಿಡ, ಮರ, ಹುಲ್ಲು ಆಯಿತಾ, ಇವೆಲ್ಲ ಅಬಿಯೋಟಿಕ್. ಇವೆರಡೂನ ಕ್ಲಬ್ ಮಾಡಿದಾಗ ಇದ್ರದ್ದು ಮೂಮೆಂಟ್ ಆಫ್ ನ್ಯೂಟ್ರಿಷನ್ಸ್ನ ಸ್ಟಡಿ ಮಾಡ್ತೀವಿ ನೋಡು, ಅದೇ ಬಯೋಕೆಮಿಕಲ್ ಸೈಕಲ್ ರೈಟ್. ಸೊ ಬಯೋ ಮೀನಿಂಗ್ ಬಯೋಸ್ಫಿಯರ್, ಈ ಜಿಯೋ ಮೀನಿಂಗ್ ಜಿಯೋಲಾಜಿಕಲ್ ಕಾಂಪೊನೆಂಟ್ಸ್, ಆ್ಯಂಡ್ ಕೆಮಿಕಲ್ ಮೀನಿಂಗ್ ದಟ್ ಮೂವ್ ಥ್ರೂ ದ ಸೈಕಲ್. ಸೊ ಇದೊಂದು ಸೈಕಲ್ ಇರುತ್ತೆ, ಅದು ಮೂವ್ ಆಗ್ತಾ ಇರುತ್ತೆ ರೈಟ್, ಕಂಪ್ಲೀಟ್ ರೀಸೈಕಲ್ ಆಗ್ತಾ ಇರುತ್ತೆ. ಸೊ ಬಯೋಕೆಮಿಕಲ್ ಸೈಕಲ್ಸ್ ಆರ್ ಎರಡು ಟೈಪಲ್ಲಿ ಡಿವೈಡ್ ಮಾಡ್ತೀವಿ, ಗ್ಯಾಸಿಯಸ್, ಸೆಡಿಮೆಂಟ್ರಿ. ಗ್ಯಾಸಿಯಸಲ್ಲಿ ಕಾರ್ಬನ್ ಬರುತ್ತೆ, ಆಕ್ಸಿಜನ್, ನೈಟ್ರೋಜನ್ ಆ್ಯಂಡ್ ದ ವಾಟರ್ ಸೈಕಲ್ ಆಯಿತಾ, ಇವೆಲ್ಲ ಸೈಕಲ್ಸ್ ಬರುತ್ತೆ, ಇವೆಲ್ಲ ಸೈಕಲ್ಸ್ ಇದೆ. ಇವು ಕಾರ್ಬನ್ ಸೈಕಲ್, ಆಕ್ಸಿಜನ್ ಸೈಕಲ್, ನೈಟ್ರೋಜನ್ ಸೈಕಲ್, ವಾಟರ್ ಸೈಕಲ್. ಸೆಡಿಮೆಂಟ್ರಿಯಲ್ಲಿ ಸಲ್ಫರ್, ಫಾಸ್ಫರಸ್, ರಾಕ್ ಸೈಕಲ್, ಇವು ಇದರಲ್ಲಿ ಬರುತ್ತೆ. ಓಕೆ ನೆಕ್ಸ್ಟ್ ಕ್ವಶನ್, ಒಂದು ನಿಮಿಷ ಇದ್ರ ನೋಡಿ. ಇಕೋಲಾಜಿಕಲ್ ಪೀರಿಯಡು ಹೇಳ್ತೇನೆ ನೋಡಿ, ಸಿಂಪಲ್ ಆಗಿದೆ ಈಗ. ಇದು ಇಕೋಲಾಜಿಕಲ್, ಇಲ್ಲಿ ಪ್ರೊಡ್ಯೂಸರ್ಸ್ ಇರುತ್ತೆ ಕೆಳಗಡೆ, ಅದಾದಮೇಲೆ ಕನ್ಸ್ಯೂಮರ್ಸು, ಅದಾದಮೇಲೆ ಪ್ರೈಮರಿ ಕನ್ಸ್ಯೂಮರ್ಸು, ಟೆರಿಟರಿ ಕನ್ಸ್ಯೂಮರ್ಸು ಇಲ್ಲಿ ಬರುತ್ತೆ. ಸೊ ಇದು ಈ ಡೈರೆಕ್ಷನಲ್ಲಿ ಹೋಗುತ್ತೆ, ಎನರ್ಜಿ ಲಾಸ್ ಆಗೋಣ ಹೋಗುತ್ತೆ. ಸೊ ಇದನ್ನ ಇಕೋಲಾಜಿಕಲ್ ಪೀರಿಯಡ್ ಅಂತೀವಿ. ಎನರ್ಜಿ ಫ್ಲೋನು ಇದೇ ಥರ ಆಯಿತಾ, ಇಲ್ಲಿ 5000 ಇದೆ ಅಂದರೆ ಎನರ್ಜಿ ಲಾಸ್ ಆಗುತ್ತೆ ಅಂತ ಹೇಳಿದ್ದೆ ನಾನು. ಸೊ ಅದನ್ನು ನೆನಪಿಟ್ಕೊಳ್ಳಿ. ಸೊ ಎರಡು ಆಪ್ಷನ್ ಆಯಿತು, ಇದು ಇದು ಆಯಿತು. ಸೊ ಇಕೋಲಾಜಿಕಲ್ ಸಕ್ಸೆಷನ್, ಇಕೋಲಾಜಿಕಲ್ ಸಕ್ಸೆಷನ್ ಈಸ್ ನಥಿಂಗ್ ಬಟ್ ಇದನ್ನು ನಾವು ಏನು ಅನ್ಬೋದು ಅಂತಂದರೆ, ಒಂದು ಬ್ಯಾರಿನ್ ಲ್ಯಾಂಡ್ ಇದೆ, ಅದನ್ನು ಯಾವ ಥರ ಫಾರೆಸ್ಟ್ಗೆ ಅಥವಾ ಯಾವ ಥರ ಒಂದು ಗಿಡ ಮರಗಳು ಬೆಳೆಯೋಕ್ಕೆ ಏನು ಟೈಮ್ ತೊಗೊಳುತ್ತೆ ನೋಡಿ, ಅದನ್ನು ಇಕೋಲಾಜಿಕಲ್ ಸಕ್ಸೆಷನ್ ಅಂತೀವಿ. ನೆಕ್ಸ್ಟ್ ಕ್ವೆಶನ್, ಸಾರಿ, ಫಿನಾಮಿನ ಆಫ್ ಎಕ್ಯುಮುಲೇಷನ್ ಆಫ್ ನಾನ್ ಬಯೋಡಿಗ್ರೇಡಬಲ್ ಪೆಸ್ಟಿಸೈಡ್ಸ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಸೊ ಅದನ್ನು ನಾವು ಏನಂತೀವಿ ಅಂದರೆ ಬಯೋ ಮ್ಯಾಗ್ನಿಫಿಕೇಷನ್ ಅಂತ ಅಂತೀವಿ. ಅಂದರೆ ನೋಡಿ, ಇಲ್ಲಿ ಏನೇನಿದೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಹುಳ ಒಂದು ಏನೊಂದು ತಿಂದಿದೆ, ಬಟ್ ಅದು ಅದಕ್ಕೆ ಡೈಜೆಸ್ಟ್ ಮಾಡೋಕ್ಕಾಗಲಿಲ್ಲ, ಅದು ಅದೇ ಥರ ಇಟ್ಕೊಂಡ್ಬಿಟ್ಟು ಸತ್ತೋಗ್ಬಿಟ್ಟಿದೆ. ಸೊ ಅದನ್ನು ಹುಳನ
ಯಾವ್ದೊಂದು ಪಕ್ಷಿ ತಿಂದಿದೆ, ಬಟ್ ಅದನ್ನು ಡೈಜೆಸ್ಟ್ ಮಾಡದೆ ಅದನ್ನು ಏನಂತಂದ್ರೆ ಅದ್ರದ್ದು ಲೈಫ್ ಲಾಂಗ್ ಇಟ್ಕೊಂಡ್ಬಿಟ್ಟು ಅದನ್ನು ಸರಿ ಹೋಗ್ಬಿಡ್ತು. ಅದನ್ನ ಯಾವ್ದಾದ್ರು ಹಾವು ಹದ್ದು ಏನೋ ತಿಂತು, ಅದನ್ನು ಏನಂತಂದ್ರೆ ಅದನ್ನ ಡೈಜೆಸ್ಟ್ ಮಾಡಕ್ ಆಗ್ಲಿಲ್ಲ. ಸೊ ಈ ತರ ಒಂದ್ ಫುಡ್ ಇಂದ ಮತ್ತೊಂದ್ ಫುಡ್ಗೆ, ಮತ್ತೊಂದ್ ಫುಡ್ ಇಂದ ಮತ್ತೊಂದು ಏನಂತಂದ್ರೆ ಸಬ್ಸ್ಟೆನ್ಸ್ಗೆ ಇದೇನು ತಗೊಂಡೋಗುತ್ತೆ ನೋಡಿ. ಸೊ ಅದನ್ನೇ ನಾವು ಬಯೋ ಮ್ಯಾಗ್ನಿಫಿಕೇಶನ್ ಅಂತ ಅಂತೀವಿ. ಗೊತ್ತಾಯ್ತಾ? ಬಯೋಡಿಗ್ರೇಡೇಷನ್ ಒಂದು ಒಂದು ಏನಂತಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ. ಒಂದ್ ಎಲೆ ಇದೆ, ಆ ಎಲೆ ಬಿದ್ದಿದ್ರೆ ಆ ಹುಳ ಬಂದ್ಬಿಟ್ಟು ಅದನ್ನ ಏನಂತಂದ್ರೆ ಆ ಒಂದು ಎಲೆನ ಏನಂತಂದ್ರೆ ಕಂಪ್ಲೀಟ್ ಏನಂತಂದ್ರೆ ನಾಶ ಮಾಡ್ಬಿಡುತ್ತೆ, ಅಥವಾ ಅದನ್ನ ಏನನ್ಬೋದು ನಾವು ಕನ್ನಡದಲ್ಲಿ ಅದನ್ನ ಕಂಪ್ಲೀಟ್ ರಿಮೂವ್ ಮಾಡ್ಬಿಡುತ್ತೆ, ಅದನ್ನ ಬ್ರೇಕ್ ಮಾಡ್ಬಿಡುತ್ತೆ. ಸೊ ಅಂಥದ್ದನ್ನೇ ಬಯೋಡಿಗ್ರೇಡೇಷನ್ ಅಂತ ಅಂತೀವಿ. ಬ್ಯಾಕ್ಟೀರಿಯಾ ಮತ್ತೆ ಫಂಗೈ ನೀವು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್, ರೈಟ್? ಸೊ ಇದೊಂದು ನ್ಯಾಚುರಲ್ ಪ್ರೊಸೆಸ್ ಇದೆ, ಬಟ್ ಇದು ಕಂಪೋಸ್ಟಿಂಗ್ ಅಂತ ನಾವು ಅನ್ನೋದಿಲ್ಲ. ಓಕೆ, ಸೊ ಇದನ್ನ ಬಯೋಡಿಗ್ರೇಡೇಷನ್ ಅಂತೀವಿ. ಬಯೋ ಅಕ್ಯುಮುಲೇಷನ್ ಅಂದರೆ ಏನು ಗೊತ್ತಾ? ಎನರ್ಜಿ ಏನಾಗುತ್ತೆ, ಕೆಮಿಕಲ್ಸ್ ಇನ್ ಅನ್ ಆರ್ಗನಿಸಮ್ ದಟ್ ಟೇಕ್ಸ್ ಪ್ಲೇಸ್ ಇಫ್ ದ ರೇಟ್ ಆಫ್ ಇಂಟೇಕ್ ಎಕ್ಸೀಡ್ಸ್ ದ ರೇಟ್ ಆಫ್ ಎಕ್ಸ್ಕ್ರಿಯೇಷನ್. ಅಂದರೆ ನೀವು ತಗೊಳ್ತಿರೋ ಜಾಸ್ತಿ ಮತ್ತೆ ಹೊರಗಡೆ ಬಿಡೋದು ಕಮ್ಮಿ ಆಗುತ್ತೆ, ತಿಳ್ಕೊಳ್ಳಿ. ಆಯ್ತಾ? ಅಂದರೆ ಕನ್ಸ್ಯೂಮ್ ಜಾಸ್ತಿ ಮಾಡ್ತಾ ಇದ್ದಾರೆ, ವೇಸ್ಟ್ ಹೊರಗಡೆ ಜಾಸ್ತಿ ಬರ್ತಾ ಇಲ್ಲ. ಸೊ ಈ ಥರ ಬರುತ್ತೆ ಅದು. ಇನ್ನು ಇಲ್ಲಿ ಸ್ಕೆಚ್ ನೋಡ್ಬೋದು, ಪೈಥೋಪ್ಯಾಕ್ಲೋಯ್ಡ್, ಜೂಪ್ಲಾಕ್ಲೋಯ್ಡ್, ಫಿಶ್, ಮ್ಯಾಮಲ್ಸು, ಆಯ್ತಾ, ಟಾಪ್ ಪ್ರೆಡೇಟರ್ ಮ್ಯಾಮಲ್ಸು. ಸೊ ಏನಾಗ್ತಾ ಇದೆ ಅಲ್ಲಿ, ಬಯೋ ಮ್ಯಾಗ್ನಿಫಿಕೇಶನ್ ಇನ್ಕ್ರೀಸಸ್ ದ ಪೊಲ್ಯೂಟೆಂಟ್ ಕಾನ್ಸಂಟ್ರೇಟೆಡ್ ಥ್ರೂ ದ ಫುಡ್ ಚೈನ್. ಆಯ್ತಾ? ಇನ್ಕ್ರೀಸ್ ಆಗ್ತದೆ ಅಷ್ಟೇ, ಅದನ್ನ ಬಯೋ ಅಕ್ಯುಮುಲೇಷನ್ ಅಂತೀವಿ. ಬಯೋ ರೆಮಿಡೇಷನ್ ಅಂತಂದ್ರೆ ಇದೊಂದು ಡಿಟಾಕ್ಸಿಂಗ್ ಆಫ್ ಅ ಡಿಗ್ರೇಡಿಂಗ್ ಆಫ್ ದ ಕಂಟಾಮಿನೆಂಟ್ಸ್ ಪ್ರೆಸೆಂಟ್ ಇನ್ ದ ಸಾಯಿಲ್, ವೇಸ್ಟ್ ವಾಟರ್ ಆರ್ ಇಂಡಸ್ಟ್ರಿಯಲ್ ಸ್ಲಜ್ ಬೈ ದ ಬಯೋಲಾಜಿಕಲ್ ಮೀನ್ಸ್. ಬಯೋಲಾಜಿಕಲ್ ಮೀನ್ಸ್ ಇಟ್ಕೊಂಡ್ಬಿಟ್ಟು ಅದರಲ್ಲಿರೋ ಕಂಟಾಮಿನೆಂಟ್ ಸಾಯಿಲ್ ವಾಟರ್ನ ರಿಮೂವ್ ಮಾಡೋದು. ಆಯ್ತಾ? ಸೊ ಅದನ್ನೇ ನಾವು ಬಯೋ ರೆಮಿಡೇಷನ್ ಅಂತ ಅಂತೀವಿ. ಐ ಥಿಂಕ್ ಇವು ನಾಲ್ಕು ಆಪ್ಷನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ದ ಕಾಸಸ್ ಆಫ್ ಭೂಪಾಲ್ ಗ್ಯಾಸ್ ಟ್ರಾಜಡಿ ಈಸ್ ಮಿಥಲ್ ಐಸೋಸೈನೈಟ್. ನಿಮ್ಮೆಲ್ಲರಿಗೂ ಗೊತ್ತಿದೆ, December 3, 1984 ಒಂದು ಮಿಥೈಲ್ ಐಸೋಸೈನೈಟ್ ಎಂಬ ಗ್ಯಾಸು ಲೀಕ್ ಆಗಿದೆ. ಆ ಕಂಪನಿ ಹೆಸರು ಯೂನಿಯನ್ ಕಾರ್ಬೈಡ್ ಇಂಡಿಯಾ ಲಿಮಿಟೆಡ್, ಪೆಸ್ಟಿಸೈಡ್ ಫ್ಯಾಕ್ಟ್ರಿ ಭೂಪಾಲಲ್ಲಿ ಇತ್ತು, ಮಧ್ಯಪ್ರದೇಶ. ಇದರಿಂದ ಇಲ್ಲ ಅಂದರೂ ಒಂದು 15,000 ಜನ ಸರಿ ಹೋಗಿದ್ದಾರೆ ಈ ಒಂದು ಗ್ಯಾಸ್ ಲೀಕ್ ಆಗಿರೋದ್ರಿಂದ. CH3NO3 ಕಲರ್ಲೆಸ್, ಫ್ಲೇಮೇಬಲ್ ಆ್ಯಂಡ್ ಲೋ ಬಾಯ್ಲಿಂಗ್ ಪಾಯಿಂಟ್, ತುಂಬ ಫ್ಲೇಮೇಬಲ್, ಡೇಂಜರು, ಹೈಲಿ ಟಾಕ್ಸಿಕ್ ಆ್ಯಂಡ್ ಕಾಸ್ ಇಮೆನ್ಸ್ ಹಜಾರ್ಡಸ್ ಟು ದ ಹ್ಯೂಮನ್ ಹೆಲ್ತ್. ಸೊ ಈ ಮಿಥೋ ಐಸೋಸೈನೈಟ್ ಅಲ್ಲಿ ಯಾಕೆ ತಂದಿದ್ರು ಅಂದರೆ, ಪ್ಲಾಸ್ಟಿಕ್ಗೆ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಪಾಲಿಯೂರೆಥೀನ್ ಫೋಮು ಮತ್ತು ಪೆಸ್ಟಿಸೈಡ್ಸ್ಗೆ ಅದು ತಂದಿದ್ರು. ಸೊ ಅದು ಲೀಕ್ ಆಗೋಸ್ಕರ ಇಷ್ಟು ಜನ ಪ್ರಾಬ್ಲಮ್ ಆಗಿತ್ತು. ಓಕೆ ನನ್, ಸೊ ಐ ಥಿಂಕ್ ನಿಮಗೆಲ್ಲ ಕ್ಲಿಯರ್ ಮಾಡಿದ್ದೀನಿ, ಎಲ್ಲ ಡೌಟು ಕ್ಲಿಯರ್ ಆಗಿದೆ, ಕ್ವಶನ್ಸು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.